ओम शांति, ओम शांति, ओम शांति, ओम। मीठी वाणी बोल रे, मीठी वाणी बोल, मीठी वाणी बोल रे मनवा, मीठी वाणी बोल रे ये शांति। पिता श्री शिव बाबा याद है। मीठे बच्चे, तुम्हें मनसा वाचा कर्मणा बहुत बहुत खुशी में रहना है, सबको खुश करना है, किसी को भी दुख नहीं देना है। परमात्मा तिरस्तिदरे मधुर मक्कड़े, यू मनसा वाचा कर्मणा बहुत बहुत खुशियल्लिरबेकु, ಸರ್ವರಿಗೂ ಖುಷಿಯನ್ನೇ ಕೊಡಬೇಕು, ಎಂದಿಗೂ ಯಾರಿಗೂ ದುಃಖವನ್ನು ಕೊಡಬಾರದು. ಪ್ರಶ್ನೆ, ಡಬಲ್ ಅಹಿಂಸಕ್ ಬನನೆ ವಾಲೆ ಬಚ್ಚೊಂಕು ಕೌನ್ಸಾ ಧ್ಯಾನ ರಖನಾ ಹೇ? ಡಬಲ್ ಅಹಿಂಸಕ ಆಗುವಂಥ ನಾವು ಮಕ್ಕಳು ಯಾವ ಮಾತಿನ ಕಡೆಗೆ ಗಮನ ಕೊಡಬೇಕು ಅಂತ ಬಾಬಾ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ. ಧ್ಯಾನ ರಖನಾ ಹೇ ಕಿ ಕಿಸಿ ಏಕ್ ವಾಚಾ ಕೊಯಿ ವಾಚಾ ಮುಖ ಸೇ ನ ನಿಕಲೆ जिससे किसी को भी दुख हो, क्योंकि वाचा से दुख देना भी हिंसा है. नम हेसरेनो डबल अहिंसक. डबल अहिंसक अंतंद्रे नावु एरडु एंगलनल्ली नावु अहिंसकरिरबेकु. सत्युगद देवतेगळागबेकाद्रे डबल अहिंसक वन आफ् द क्वालिफिकेशन. हेगे वन फैक्ट्रीली एम डी आगबेकाद्रे
ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು, ಇಷ್ಟು ಡಿಗ್ರಿ ಮುಗಿದಿರಬೇಕು, ಎಲಿಜಿಬಿಲಿಟೀಸ್ ಇರ್ತದಲ್ಲ. ಸತ್ಯುಗದಲ್ಲೂ ನಾರಾಯಣನ ಪೋಸ್ಟ್, ದೇವತಾ ಪೋಸ್ಟ್, ರಾಜ್ಯ ಪೋಸ್ಟ್ ಪಡ್ಕೋಬೇಕಾದ್ರೆ ನಮಗೆ ಕೆಲವೊಂದು ಎಲಿಜಿಬಿಲಿಟೀಸ್ ಬೇಕು. ಸತ್ಯುಗದ ಸೂರ್ಯವಂಶಿಗಳಾಗಬೇಕಾದ್ರೆ ಪರಮಾತ್ಮ ತಿಳಿಸ್ತಾ ಇದ್ದಾರೆ ಸರ್ವಗುಣ ಸಂಪನ್ನರಾಗಿರಬೇಕು, ಸೋಲಕಲಾ ಸಂಪೂರ್ಣರಾಗಿರಬೇಕು, ಅಹಿಂಸಾ ಪರಮೋ ಧರ್ಮ ಅರ್ಥಾತ್ ಡಬಲ್ ಅಹಿಂಸಕಾಗಿರಬೇಕು, ಮರ್ಯಾದಾ ಪುರುಷೋತ್ತಮರಾಗಿರಬೇಕು. ತಂದೆ ತಿಳಿಸ್ತಾ ಇದ್ದಾರೆ, ಹಾಗಾದರೆ ಈಗ ಡಬಲ್ ಅಹಿಂಸಕ ಅನ್ನೋ ಟೈಟಲ್ ಐತಲ್ಲ, ಅದನ್ನು ಹೆಂಗೆ ಪಡ್ಕೋಬೇಕು? ಹಾಂ, ಸರ್ವಗುಣ ಸಂಪನ್ನ ಆಗಬೇಕಾದ್ರೆ ಒಂದೊಂದೇ ಗುಣವನ್ನು ಪರಮಾತ್ಮನಿಂದ ಪಡೀತಾ ಭರ್ಪೂರ ಆಗ್ಬೇಕು. ಶಾಂತಿ, ವಿನಯತೆ, ರಮಣೀಕತೆ, ಗಂಭೀರತೆ. ಇನ್ನು ಸೋಲಾಕಲಾ ಸಂಪೂರ್ಣ ಆಗಬೇಕಾದ್ರೆ ಕರ್ಮದಲ್ಲಿ ಎಲ್ಲರ ಜೊತೆಗೂ ಜವಾಬ್ದಾರಿಗಳನ್ನು ನಿಭಾಯಿಸಿ ಕರ್ಮ ಮಾಡಿ ಸಹಯೋಗ ನೀಡಿ ಸಂಘಟನೆಯಲ್ಲಿದ್ದು ಕೆಲಸ ಮಾಡಿ ಅನುಭವದಿಂದ ಸೋಲಾಕಲಾ ಸಂಪೂರ್ಣರಾಗಬಹುದು. ಇನ್ನು ಮರ್ಯಾದಾ ಪುರುಷೋತ್ತಮರಾಗಬೇಕಾದ್ರೆ ಪರಮಾತ್ಮ ಕೊಟ್ಟ ಮರ್ಯಾದೆಗಳು, ಶ್ರೀಮತಗಳನ್ನು ದಿನಚರಿಯಲ್ಲಿ, ಆಹಾರದಲ್ಲಿ ಎಲ್ಲ ಧಾರಣೆ ಮಾಡಿ ನಾವು ಮರ್ಯಾದಾ ಪುರುಷೋತ್ತಮರಾಗ್ಬೋದು. ಡಬಲ್ ಅಹಿಂಸಕ ಆಗಬೇಕಾದ್ರೆ ಯಾವ ಮಾತಿನ ಕಡೆಗೆ ಗಮನ ಕೊಡಬೇಕು? ಆ ಟೈಟಲಿಗೆ ನಾವು ಎಲಿಜಿಬಲ್ ಆಗಬೇಕಾದ್ರೆ ಒಂದೇ ಮಾತು ಗಮನ ಇರಬೇಕು. ಫಸ್ಟ್, ನಮ್ಮ ಮಾತಿನಿಂದ, ಶಬ್ದಗಳಿಂದ ಯಾರಿಗೂ ದುಃಖ ಆಗಬಾರ್ದು. ಅನ್ಯರಿಗೆ ದುಃಖ ಕೊಡುವಂಥ ಮಾತುಗಳು ನಮ್ಮ ಬಾಯಿಂದ ಬರಬಾರ್ದು. ಕ್ಯೂಂಕಿ ವಾಚಾ ಸೆ ದುಃಖ ದೇನಾ ಹಿ ಹಿಂಸಾ ಹೇ. ಹಿಂಸೆ ಅಂದ್ರೇನು? ಹೊಡೆಯುವುದು, ಸಾಯಿಸುವುದು, ಜಗಳಾಡುವುದು, ಇದಷ್ಟೇ ಹಿಂಸೆ ಅಲ್ಲ. ಮಾತಿನಲ್ಲಿ ಚುಚ್ಚಿ ಮಾತನಾಡಿದರು, ನಮ್ಮ ಶಬ್ದದ ರಾಗದಿಂದ, ಶಬ್ದದ ಶೈಲಿಯಿಂದ, ನಮ್ಮ ವೊಕ್ಯಾಬ್ಯುಲರಿ ಯೂಸ್ ಮಾಡೋ ವರ್ಡ್ಸ್ನಿಂದ ಇನ್ನೊಬ್ಬರಿಗೆ ದುಃಖ ಟಚ್ ಆದರೆ, ದುಃಖ ತಾಗಿದರೆ, ಇನ್ನೊಬ್ಬರು ದುಃಖಿತರಾದರೂ ಅದು ಒನ್ ಆಫ್ ದ ಹಿಂಸೆಯೇ. ಹಮ್ಮ ದೇವತಾ ಬನ್ನೇ ವಾಲೆ ಹೇ, ಇಸ್ಲೇ ಚಲನ್ ಬಹುತ್ ರಾಯಲ್ ಹೋನಿ ಚಾಹಿಯೇ. ನಾವು ದೇವತೆಗಳಾಗಲಿದ್ದೇವೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ವ್ಯವಹಾರ ಘನತಾಪೂರ್ಣ ಇರಬೇಕು, ರಾಯಲ್ ಇರಬೇಕು, ಸಭ್ಯತೆ ಇರಬೇಕು. ತಂದೆ ತಿಳಿಸ್ತಾರೆ, ಖಾನ್ ಪಾನ್ ನ ಬಹುತೂಂಚ ನ ನೀಚಾಹು. ಆಹಾರ ಪಾನಿ ಭಾಳ ಉನ್ನತ, ಗರಂ ಗರಂ ಮಸಾಲೆ, ಕರೆದಿದ್ದು ಏನ ಜಂಕ್ ಫುಡ್ಸು, ಬೇಕ್ರಿ ಫುಡ್ಸು ಬರ್ರೇ ಇವೆ, ಟೇಸ್ಟ್ ಟೇಸ್ಟ್ ಅಂಥೇಳಿ ಕಾಸ್ಟ್ಲಿನೂ ಇರಬಾರ್ದು. ತಿನ್ನಕುಣ್ಣ ಗತಿನೇ ಇಲ್ಲ, ನಿನ್ನಿದ್ದು ಹಳಸಿದ್ದು ತಿನ್ಕೋಂತ ಕುಂತುಬಿಡೋದು ಅಲ್ಲ. ಎವ್ರಿಥಿಂಗ್ ಮಿಡಲ್, ಉಂಚನೂ ಇರಬಾರ್ದು, ನೀಚ ಇರಬಾರ್ದು. ನಮ್ಮ ಆಹಾರ ಪಾನಿ ಹೇಗಿರ್ಬೇಕಂತಾರೆ ಬಾಬಾ? ಮಿಡಲ್, ಮಧ್ಯ ದರ್ಜೆ ಇರಬೇಕು. ಶುದ್ಧ ಆಹಾರ, ಸಾತ್ವಿಕ ಆಹಾರ, ಫಲಾಹಾರ, ಕಚ್ಚಾಹಾರ, ಸಿಂಪಲ್ ಆಹಾರಗಳು. ಬೇಯಿಸಿದ ಆಹಾರ ತಿನ್ನೋದಿದ್ರೆ ಸಿಂಪಲ್ ಆಹಾರಗಳನ್ನು ತಿನ್ನಬೇಕು. ಅದರಲ್ಲಿ ತಾಮಸಿಕ ರಾಜಸಿಕವಾದ ಈರುಳ್ಳಿ ಬೆಳ್ಳುಳ್ಳಿ, ಮಾಂಸಾಹಾರ ಇವೆಲ್ಲ ಮಿಕ್ಸ್ ಆಗಿರಬಾರ್ದು, ಸಿಂಪಲ್ ಆಹಾರ ಇರಬೇಕು. ಎಲ್ಲೋ ಹೋಟೆಲ್ನಾಗ ಹೋಗಿ ತಿಂದೆ, ಎಷ್ಟು ರೊಕ್ಕ ಖರ್ಚು? ಮನೆಯಲ್ಲಿ ನಾವೇ ಮಾಡ್ಕೊಂಡು ತಿನ್ನೋದು, ಅಣ್ಣಂದಿರಿರ್ಬೋದು, ಅಕ್ಕಂದಿರಿರ್ಬೋದು, ಪರಸ್ಪರ ಸೇರಿ ಅಡುಗೆ ಮಾಡ್ಕೊಂಡು ತಿನ್ನೋದು, ಪರಮಾತ್ಮನಿಗೆ ನೈವೇದ್ಯಕ್ಕಿಡೋದು, ಆಹಾರದಲ್ಲಿ ಎಷ್ಟು ಶಕ್ತಿ ಬರ್ತದೆ. ತಂದೆ ತಿಳಿಸ್ತಾ ಇದ್ದಾರೆ, ಡಬಲ್ ಅಹಿಂಸಕರಾಗಬೇಕಾದ್ರೆ ಒಂದು ಮಾತಿನಿಂದ ಇನ್ನೊಬ್ರಿಗೆ ದುಃಖ ಆಗಬಾರ್ದು, ನಮ್ಮ ನಡತೆ ಬಹಳ ರಾಯಲ್ ಇರಬೇಕು, ತಪ್ಪು ತಪ್ಪು ಮಾಡೋದು, ಜಾರಿ ಜಾರಿ ಬೀಳೋದು ಈ ರೀತಿ ಮಾಡಬಾರ್ದು, ರಾಯಲ್ ಇರಬೇಕು. ನಮ್ಮ ಆಹಾರ ಪಾನಿ ಮಧ್ಯ ದರ್ಜೆ ಇರಬೇಕು. ಇವತ್ತಿನ ಗೀತೆ, ನಿರ್ಬಲ್ಸೆ ಲಡಾಯಿ ಬಲವಾನಕಿ, ನಿರ್ಬಲರ ಯುದ್ಧ ಶಕ್ತಿಶಾಲಿಗಳೊಂದಿಗೆ. ಓಂ ಶಾಂತಿ. ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೊಂಕೋ ಬಾಪ್ ರೋಜ್ ರೋಜ್ ಪಹಲೆ ಸಮಝಾತೆ ಹೇ ಕಿ ಅಪನೆ ಕೋ ಆತ್ಮ ಸಮಜ್ ಬೇಟೋ ಆರ್ ಬಾಪ್ ಕೋ ಯಾದ ಕರೋ. ಮಹಾವಾಕ್ಯದ ಪ್ರಾರಂಭದಲ್ಲೇ ಬಾಬಾ ಅಟೆನ್ಷನ್ನನ್ನು ಗಮನವನ್ನು ಸೆಳೀತಾರೆ. ಮಧುರ ಮಧುರ ಬಹಳ ಕಾಲದಿಂದ ಅಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ತಂದೆ ಪ್ರತಿನಿತ್ಯ ಮೊದಲ ತಿಳಿಸಿಕೊಡ್ತಾರೆ, ಮಕ್ಕಳೇ ಸ್ವಯಂನ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಕೆಹತೆ ಹೇನಾ ಅಟೆನ್ಷನ್ ಪ್ಲೀಸ್.
ಶಾಲೆಯಲ್ಲಿ ಟೀಚರ್ ಪಾಠ ಶುರು ಮಾಡುವಾಗ ಅಟೆನ್ಷನ್ ಪ್ಲೀಸ್ ಗಮನ ಸೆಳೆಸ್ತಾರೆ, ಸೈಲೆನ್ಸ್ ಪ್ಲೀಸ್ ಗಮನ ಸೆಳೀತಾರೆ. ಪಿ ಮಾಸ್ಟರ್ ಪಿ ಮಾಡಿಸುವಾಗ ಕ್ಲಾಸ್ ಅಟೆನ್ಷನ್ ಗಮನ ಸೆಳೀತಾರೆ. ಹಾಗೆ ಬಾಬನು ಬಂದ ತಕ್ಷಣ ನಮ್ಮೆಲ್ಲರ ಗಮನ ಸೆಳೀತಾರೆ. ನಾವು ಮನೆನೋ ಮಕ್ಕಳು ಎರಡೋ ನೆನಪು ಮಾಡಲಿಕ್ಕೆ ಕುತ್ಕೊಂಡ್ರೆ, ದೇಹನೋ ಕೆಲಸನೋ ಅಥವಾ ಚಿಂತೆನೋ ಮಾಡ್ತಾ ಕುತ್ಕೊಂಡಿದ್ರೆ ಬಾಬ ಹೇಳ್ತಾರೆ ಇವೆಲ್ಲ ಫುಲ್ ಸ್ಟಾಪ್. ಮುರಳಿ ಕೇಳುವಾಗ ಯಾವ ಸ್ಟೇಜ್ನಲ್ಲಿ ಕುತ್ಕೋಬೇಕಂತಾರೆ ಬಾಬಾ? ಅಪ್ಪನಿಗೋ ಆತ್ಮ ಸಮಜ್ ಬೇಟೋ ಆರ್ ಬಾಪಕ್ಕೋ ಯಾದಕರು. ಸ್ವಯಂನ ಆತ್ಮ ಅಂತ ತಿಳಿಬೇಕು, ತಂದೆಯನ್ನು ನೆನಪು ಮಾಡುತ್ತಾ ಕುತ್ಕೋಬೇಕು. ಇದೇ ಅಟೆನ್ಷನ್ ಪ್ಲೀಸ್. ತೋ ಬಾಪ ಕೆಹತೆ ಹೇ ಏಕ ತೋ ಅಟೆನ್ಷನ್ ದೋ ಬಾಪಕಿ ತರಫ್. ತಂದೆ ತಿಳಿಸ್ತಾರೆ ತೋ ಬಾಪ ಕೆಹತೆ ಏಕ ತೋ ಅಟೆನ್ಷನ್ ದೋ ಬಾಪಕಿ ತರಫ್. ಪರಮಾತ್ಮನ ಬಳಿ ಪರಮಾತ್ಮನ ಕಡೆಗೆ ನಮ್ಮ ಅಟೆನ್ಷನ್ ಕೊಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಹೂ ಈಸ್ ಟೀಚಿಂಗ್ ಮೀ? ನಾನು ಯಾರ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀನಿ? ನನಗೆ ಯಾರು ಶಿಕ್ಷಣ ಕೊಡ್ತಾ ಇದ್ದಾರೆ? ಮನುಷ್ಯರು ಶಿಕ್ಷಣ ಕೊಡ್ತಿದ್ರೇ ಎಷ್ಟು ಅಟೆನ್ಷನ್ ಇರ್ತದೆ. ಶಾಲೆಯಲ್ಲಿ ನೋಡಿ, ಸ್ಟ್ರಿಕ್ಟ್ ಟೀಚರ್ ಏನಾರು ಪಾಠ ಮಾಡ್ತಿದ್ರೆ, ಅಯ್ಯೋ ನಮ್ಮ ಟೀಚರ್ ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಸ್ಟ್ರಿಕ್ಟ್ ಟೀಚರ್ ಬಂದಾಗ ಹೆಚ್ಚು ಗಮನ ಕೊಟ್ಟು ಹೆಚ್ಚು ಡಿಸಿಪ್ಲಿನ್ ಆಗಿರ್ತಾರೆ. ಪರಮೋಚ್ಚ ಟೀಚರ್, ಸುಪ್ರೀಂ ಟೀಚರ್, ಡಿಸಿಪ್ಲಿನ್ಡ್ ಜಗತ್ತನ್ನು ಸ್ಥಾಪನೆ ಮಾಡುವಂಥ ಟೀಚರ್ ಪಾಠ ಮಾಡ್ತಿದ್ದಾರೆ ಅಂದರೆ ನಾವಿನ್ನೂ ಹೆಚ್ಚು ಅಟೆನ್ಷನ್ಲೇ ಕೇಳಬೇಕು. ನಾನು ಈಶ್ವರೀಯ ಜ್ಞಾನ ಕೇಳ್ತಿದ್ದೀನಿ, ಪರಮಾತ್ಮ ನನಗೆ ಹೇಳ್ತಿದ್ದಾರೆ, ಪರಮಾತ್ಮ ಪರಂಧಾಮದಿಂದ ಬಂದು ನನಗೆ ತಿಳಿಸ್ತಿದ್ದಾರೆ ಅಂದಮೇಲೆ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಸೈಡಿಗಿಟ್ಟು ಪರಮಾತ್ಮ ಸಮ್ಮುಖದಲ್ಲಿದ್ದಾರೆ ಅಂತ ತಿಳ್ಕೊಂಡು ಆ್ಯಸ್ ಎ ಸ್ಟೂಡೆಂಟ್ ವಿತ್ ಬುಕ್ ಆ್ಯಂಡ್ ಪೆನ್ ಕೂತ್ಕೋಬೇಕು. ಪಾಯಿಂಟ್ಸ್ ನೋಟ್ ಡೌನ್ ಮಾಡಬೇಕು, ಗಮನದಲ್ಲಿ ಇಟ್ಕೋಬೇಕಾದ ಪಾಯಿಂಟ್ಸನ್ನು ಬರ್ಕೋಬೇಕು, ಇಡೀ ದಿನದಲ್ಲಿ ಮನನ ಮಾಡಬೇಕು. ನನಗೆ ಪ್ರತಿ ಶಬ್ದ ಕೇಳುವಾಗ ಇದು ಪರಮಾತ್ಮ ಹೇಳಿದ್ದು, ಪರಮಾತ್ಮ ಹೇಳಿದ್ದು ನನಗಾಗಿ ಹೇಳ್ತಿರೋದು ಅನ್ನೋದು ಗಮನ ಇರಬೇಕು. ಪರಮಾತ್ಮ ಹೇಳ್ತಾರೆ ಬಾಪ ಕಿತನಾ ಮೀಠಾ ಹೇ ಉನ್ಕೋ ಕಹಾ ಜಾತಾ ಹೇ ಪ್ಯಾರ್ ಕಾ ಸಾಗರ್ ಜ್ಞಾನ್ ಕಾ ಸಾಗರ್. ಪರಮಾತ್ಮ ಎಷ್ಟು ಮಧುರ, ರಿಯಲಿ ಎಷ್ಟು ಮಧುರ ಪರಮಾತ್ಮ. ನಾವು ಕಠೋರ ಇದ್ದೇವು, ನಾವು ದೇವತೆಗಳಾಗಲಿಕ್ಕೆ ಯೋಗ್ಯರಲ್ಲ. ಸಂಗಮಯುಗದಲ್ಲಿ ನಾವು ಬ್ರಾಹ್ಮಣರು, ಬ್ರಹ್ಮ ಕುಮಾರ್ ಕುಮಾರಿ ಆಗುವಷ್ಟು ಪ್ಯೂರಿಟಿ ಇರಲಿಲ್ಲ. ಪರಮಾತ್ಮ ಜ್ಞಾನ ಹೇಳಿ, ತಿಳುವಳಿಕೆ ಹೇಳಿ, ಅಜ್ಞಾನಿಗಳಿಗೂ ಜ್ಞಾನ ತಿಳಿಯುವಂತೆ ಸರಳ ಭಾಷೆಯಲ್ಲಿ ತಿಳಿಸಿ, ಮಧುರ ಮಕ್ಕಳೇ, ನನ್ನ ಮಕ್ಕಳೇ, ಸ್ನೇಹದಿಂದ ತಿಳಿಸಿ, ಅರ್ಥ ಆಗದಿದ್ದರೂ ಪುನಃ ಪುನಃ ತಪ್ಪು ಮಾಡಿದರೂ ಮತ್ತೆ ತನ್ನವರನ್ನಾಗಿ ಮಾಡಿಕೊಂಡು ಎಷ್ಟು ಪ್ರೀತಿಯಿಂದ ಪರಮಾತ್ಮ ಹೇಳ್ತಾರೆ. ಎಷ್ಟು ಮಧುರ ಪರಮಾತ್ಮ, ಇಷ್ಟು ಸ್ವೀಟ್ನೆಸ್, ಇಷ್ಟು ಪೇಷನ್ಸ್ ಯಾರ ಹತ್ರ ಇದೆ? ಲೌಕಿಕ ಅಪ್ಪ ಮಾದರಿ ಎರಡು ಸಲ ಹೇಳ್ತಾರೆ, ಮೂರನೇ ಸಲ ಹೊಡೆದು ಬೈದು ಹೇಳ್ತಾರೆ. ಪರಮಾತ್ಮ ಎಷ್ಟು ಮಧುರ, ಒಂದು ದಿನ ಬೈಯಲ್ಲ, ತಪ್ಪು ಮಾಡಿದರೂ ಜೋರು ಮಾಡಲ್ಲ, ಅಟೆನ್ಷನ್ ಕೊಡಿಸ್ತಾರೆ, ಮಧುರ ಶಬ್ದಗಳಲ್ಲಿ ಹೇಳಿಕೊಡ್ತಾರೆ. ಆದ್ದರಿಂದ ಅಷ್ಟು ಮಧುರ ಇರುವ ಕಾರಣ ಪರಮಾತ್ಮ ಪ್ರೀತಿಯ ಸಾಗರ. ಬಹಳ ಮಧುರ ಪರಮಾತ್ಮ, ಯಾಕೆಂದರೆ ಪರಮಾತ್ಮ ಜ್ಞಾನ ಸಾಗರ. ಯಾರು ಜ್ಞಾನದಲ್ಲಿ ಸಂಪನ್ನರು, ನಾವು ಸಹಿತ ಅಷ್ಟೇ, ಜ್ಞಾನ ವಿವೇಕ ಪೂರ್ಣ ಅರಿವಾದಷ್ಟು ಮಧುರತೆ ನಮ್ಮದು ಔಟ್ಪುಟ್ ಆಗಬೇಕು. ಮಧುರತೆಯೇ ನಮ್ಮ ಜ್ಞಾನದ ಡೆಮಾನ್ಸ್ಟ್ರೇಷನ್. ನಾವು ಪ್ರೀತಿಯ ಸಾಗರ. ನಾವು ಅನೇಕರ ಜೊತೆಗೆ ಪ್ರೀತಿಯಿಂದ ಇರಬೇಕಂತ ಹೇಳಿದ್ರಲ್ಲ ಬಾಬಾ ನಿನ್ನೆ ಮಹಾವಾಕ್ಯದಲ್ಲೂ, ಪ್ರೀತಿಯಿಂದ ಇರಬೇಕು, ಪ್ರೀತಿಯಲ್ಲಿ ಇದ್ದೀವಿ ಅಂತಂದರೆ ಅದರ ಡೆಮಾನ್ಸ್ಟ್ರೇಷನ್ ಪ್ರೂಫೇ ಮಧುರತೆ. ನಮ್ಮ ಮಾತಿನಲ್ಲಿ, ನಮ್ಮ ವ್ಯವಹಾರದಲ್ಲಿ, ದೋ ನನ್ನ ಸಮ್ಮುಖದಲ್ಲಿರೋರು ನನ್ನ ಮಾತಿನಂತೆ ಕೇಳ್ತಾ ಇಲ್ಲ ಅಂದರೂ ಅವ್ರ ಜೊತೆಗೂ ಮಧುರವಾಗಿರುವುದೇ ವಿಶೇಷವಾದ ಶಿಕ್ಷಣ. ತೋ ತುಮ್ಕೋ ಬಿ ಪ್ಯಾರಾ ಬನನಾ ಚಾಯಿ. ನಮ್ಮ ತಂದೆ ಮಧುರ, ನಮ್ಮ ತಂದೆ ಪ್ರೀತಿಯ ಸಾಗರ, ನಮ್ಮ ತಂದೆ ಜ್ಞಾನ ಸಾಗರ. ನಾವು ಸಹಿತ ಸರ್ವರಿಗೂ ಪ್ರಿಯರಾಗಿರಬೇಕು. ಸರ್ವರಿಗೂ ಪ್ರಿಯರಾಗಿರಬೇಕಂದ್ರೆ ನಾನೆಲ್ಲರಿಗೂ ಪ್ರೀತಿಯಿಂದ ನಡಿಬೇಕು, ಗೌರವದಿಂದ ನಡಿಬೇಕು, ಎಲ್ಲರಿಗೂ ನಮ್ರತೆಯಿಂದ ನಡಿಬೇಕು. ಸರ್ವರಿಗೂ ಪ್ರಿಯರಾಗಿರಬೇಕಂದ್ರೆ ನಾನು ಸರ್ವರನ್ನು ಭ್ರಾತೃತ್ವದ ಭಾವನೆಯಿಂದ, ಆತ್ಮೀಯತೆಯ ದೃಷ್ಟಿಯಿಂದ, ನಿಸ್ವಾರ್ಥ ಪ್ರೇಮದಿಂದ ಎಲ್ಲರನ್ನೂ, ಆತ್ಮಜ್ಯೋತಿಗಳನ್ನು, ಮನುಷ್ಯಾತ್ಮಗಳನ್ನು, ಸ್ವಪ್ರಕಾಶ ಚೇತನಗಳನ್ನು ಪ್ರೀತಿಸಬೇಕು. ಮನ್ಸಾ ವಾಚ ಕರ್ಮಣ ಹರ್ ಬಾತ್ಮೆ ತುಮಕೋ ಖುಷಿ ರಹನೆ ಚಾಯಿ. ಡಬಲ್ ಅಹಿಂಸಕರಾಗುವಂಥ ಟ್ರೈನಿಂಗ್ ಇವತ್ತಿನ ಮಹಾವಾಕ್ಯದಲ್ಲಿ ಪರಮಾತ್ಮ ಕೊಡ್ತಾ ಇದ್ದಾರೆ. ಮನ್ಸಾ ವಾಚ ಕರ್ಮಣ, ನಾವು ಪ್ರತಿ ಮಾತಿನಲ್ಲೂ ಸಹಿತ ಖುಷಿಯಲ್ಲಿರಬೇಕು ಅಂತ ಪರಮಾತ್ಮ ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್. ಬರೇ ಮೇಲಷ್ಟಕ್ಕೆ ಅಷ್ಟೇ ಖುಷಿಯಲ್ಲಿರುವುದಲ್ಲ, ಬಾಯಲ್ಲಷ್ಟೇ ನಗ್ತಾ ಇರೋದು, ಮುಖದಲ್ಲಷ್ಟೇ ಭಾಳ ಖುಷಿಯಲ್ಲಿದ್ದಂಗೆ ತೋರಿಸೋದು ಅಲ್ಲ. ಮನಸ್ಸಿನಲ್ಲೂ ಪ್ರತಿ ಸಂಕಲ್ಪ, ಖುಷಿ, ಸಂತೋಷ, ವೆರಿ ಇಂಪಾರ್ಟೆಂಟ್, ಸಂತುಷ್ಟ, ನೆಮ್ಮದಿ, ಸಂತೃಪ್ತಿ,
ನಿತ್ಯ ಸ್ಥಿತಿ ಇರಬೇಕು. ವಾಚದಲ್ಲೂ ಸಂತೃಪ್ತ ಇರಬೇಕು, ಸಿಟ್ಟು ಸಡಗು ದ್ವೇಷ. ಅವ್ರು ಹಿಂಗಂದಾರಲ್ಲ ನಾ ತಡಿ, ಅವ್ರು ಹಿಂಗಂದ ಚುಚ್ಚುತ್ತೀನಿ ಅನ್ನುವಂಥ ರಿವೆಂಜಿನ ಮನೋಭಾವನೆ ಇರಬಾರ್ದು. ವಾಚದಲ್ಲೂ ನಾವು ಖುಷಿಯಲ್ಲಿರಬೇಕು, ಕರ್ಮಣದಲ್ಲೂ ಮಾಡ್ತೀವಿ, ನಾವೇ ಕೆಲಸ ಮಾಡಬೇಕು, ನಾವೇ ಆ ಜವಾಬ್ದಾರಿ ನಿಭಾಯಿಸ್ಬೇಕಂದ್ರೆ ಪ್ರೀತಿಯಿಂದ ಮಾಡಬೇಕು. ಹಾಂ ಮಾಡ್ತೀನಿ ಹೇಳಿ ಅನ್ಸಿಟ್ಲೆ ಮಾಡೋದಕ್ಕೆ, ಅದನ್ನು ಖುಷಿಯಿಂದ, ಇದನ್ನು ಮಾಡಿದ್ರೆ ನನ್ನ ಭಾಗ್ಯ, ಇದನ್ನು ಮಾಡಿದ್ರೆ ನನ್ನ ಶರೀರ ಶಕ್ತಿಶಾಲಿ ಆಗ್ತದೆ, ಇದನ್ನು ಮಾಡಿದ್ರೆ ನಾನು ಸುರಕ್ಷಿತ ಇರ್ತೀನಿ, ನನ್ನ ಪುಣ್ಯ ಬರ್ತದೆ, ಪ್ರೀತಿಯಿಂದ ಮಾಡಬೇಕು. ಮನಸ ವಾಚ ಕರ್ಮಣ ಖುಷಿಯಲ್ಲಿರಬೇಕು. ತಂದೆ ತಿಳಿಸ್ತಾರೆ, ಕೋಯಿ ಕೋಬಿ ದುಃಖ ನಹಿ ದೇನಾ. ಡಬಲ್ ಅಹಿಂಸಕ ಅಂದ್ರೆ ಏನಂತ ಪ್ರಶ್ನೆ ಬಂತಲ್ಲ, ಇದು ಡಬಲ್ ಅಹಿಂಸಕದ ಚಿಹ್ನೆಗಳು. ಡಬಲ್ ಅಹಿಂಸಕ ಟೈಟಲ್ ಪಡ್ಕೋಬೇಕಾದ ನಾವು ಮಾಡ್ಕೋಬೇಕಾದ ಧಾರಣೆಗಳು. ಯಾರಿಗೂ ದುಃಖ ಕೊಡಬಾರದು. ಯಾಕೆ ದುಃಖ ಕೊಡಬಾರದು? ದುಃಖ ಕೊಟ್ಟರೆ ದುಃಖಿಗಳಾಗುತ್ತೇವೆ. ದುಃಖ ದೇಂಗೆ ತೋ ದುಃಖಿ ಹೋಕರ್ ಮರೆಂಗೆ. ನಾವಿನ್ನೊಬ್ರಿಗೆ ದುಃಖ ಕೊಟ್ಟರೆ ನಾವು ದುಃಖಿಗಳಾಗಿ ಸಾಯ್ಬೇಕಾಗ್ತದೆ. ನಾವಿನ್ನೊಬ್ರಿಗೆ ದುಃಖ ಕೊಟ್ಟರೆ ಎಷ್ಟು ದುಃಖ ಬರ್ತದೆ? ನಾವೆಷ್ಟು ಕೊಡ್ತೀವೋ ಅಷ್ಟು ಬರ್ತದೆ. ರಿಟರ್ನ್ ಬ್ಯಾಕ್, ತಿರುಗೋ ಬಾಣ ವಾಪಸ್ ನಮಗೆ ಬರ್ತದೆ. ಏನು ಬರ್ತದೆ? ವಾಟ್ ಯು ಹ್ಯಾವ್ ಗಿವನ್ ಯು ಗೆಟ್ ಇಟ್ ಬ್ಯಾಕ್. ನಾನು ಏನು ಕೊಟ್ಟಿರ್ತೀನಿ? ಸುಖ ಕೊಟ್ಟರೆ ಸುಖ ಬರ್ತದೆ, ದುಃಖ ಕೊಟ್ಟರೆ ದುಃಖ ಬರ್ತದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಕಿಸಿಕೋ ದುಃಖ ನಹಿ ದೇನಾ ಹೇ. ಇದು ಸಂಗಮಯುಗದ ಪ್ರಥಮ ನಮ್ಮ ಜೀವನದ ಫೌಂಡೇಶನ್ ಸೂತ್ರ ಆಗಿರಬೇಕು. ದೇವತೆಗಳಾಗಬೇಕಾದ್ರೆ ಈಗಲಿಂದಲೇ ಯಾರಿಗೂ ದುಃಖ ಕೊಡಬಾರದು. ಬಾಪ್ ಭೀ ಕಿಸಿಕೋ ದುಃಖ ನಹಿ ಕರ್ತೆ. ಪರಮಾತ್ಮ ಯಾರಿಗೂ ದುಃಖಿ ಮಾಡುವುದಿಲ್ಲ. ಬಾಬಾ ತಿಳಿಸ್ತಾರೆ, ಬಾಬಾ ಆಯೇ ಹಿ ಹೇ ಸುಖಿ ಕರ್ಣೆ. ಪರಮಾತ್ಮ ಬಂದಿರುವುದೇ ನಮಗೆ ಸುಖಿಗಳನ್ನಾಗಿ ಮಾಡಲು. ಅಪ್ಪನಂತೆ ನಾವು ಮಕ್ಕಳಿರ್ಬೇಕು, ಎಲ್ಲರಿಗೂ ಸುಖವನ್ನೇ ಕೊಡಬೇಕು, ಆದರ ನೀಡಬೇಕು, ಗೌರವ ಕೊಡಬೇಕು, ಅವರನ್ನು ಕ್ಷಮಿಸಬೇಕು, ಸುಖಿಗಳನ್ನಾಗಿ ಮಾಡಬೇಕು. ತುಮ್ಕೋ ಬಿ ಕೊಯಿ ಪ್ರಕಾರ್ಕ ಕಿಸಿಕೋ ದುಃಖ ನಹಿ ದೇನಾ. ನಮ್ಮ ತಂದೆ ಯಾವ ರೂಪದಲ್ಲೂ ಯಾರಿಗೂ ದುಃಖ ಕೊಡಲ್ಲ, ಡಿಸ್ಪ್ಲೀಸ್ ಮಾಡಲ್ಲ, ಡಿಸಪಾಯಿಂಟ್ ಮಾಡಲ್ಲ. ಅಂದಮೇಲೆ ನನ್ನ ನಡತೆಯು ಮನಸ ವಾಚ ಕರ್ಮಣ, ಮನಸ್ಸಿನಲ್ಲೂ ಇನ್ನೊಬ್ರಿಗೂ ಡಿಸ್ಪ್ಲೀಸ್ ಮಾಡುವ ಸಂಕಲ್ಪ ಬರಬಾರ್ದು. ತಡಿ ಅವ್ರು ಬರಲಿ ಮಾಡ್ತೀನಿ ಅಂತ ಬಾಯಾಗಲ್ಲ, ಸಂಕಲ್ಪದಲ್ಲೂ ಬರಬಾರ್ದು. ಕಿಸಿಕೋ ಕಿಸಿ ತರಹಸೆ. ಯಾರಿಗೂ ಯಾರಿಗೂ ಅಂದರೆ ಯಾರಿಗೂ, ಅವ್ರು ನನಗೆ ಕ್ವಿಂಟಲ್ ಗಟ್ಟಲೆ ದುಃಖ ಕೊಟ್ಟಿರ್ಬೋದು, ನಾನು ಮಾತ್ರ ಯಾರ ಪ್ರತಿಯೂ ಅವ್ರಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ಶಾಪಿತ ಸಂಕಲ್ಪ ಮಾಡಲೇಬಾರ್ದು. ವಿ ಹ್ಯಾವ್ ನೋ ರೈಟ್ಸ್ ಅಬೌಟ್ ಇಟ್. ಅದೆಲ್ಲ ಕರ್ಮ, ಕರ್ಮದ ಫಿಲಾಸಫಿ, ಅವ್ರು ಮಾಡಿದ ಕರ್ಮಕ್ಕೆ ಫಲ, ಅದು ಪರಮಾತ್ಮನಿಗೆ ಬಿಟ್ಟಿದ್ದು, ನಾಟಕಕ್ಕೆ ಬಿಟ್ಟಿದ್ದು, ಡ್ರಾಮಾನುಸಾರ ಅದೇನಾಗ್ತದಾಗಲಿ. ನಾನು ಮಾತ್ರ ಎಲ್ಲರಿಗೂ ಖುಷಿಯನ್ನೇ ಬಯಸಬೇಕು. ಕೆಲವರು ಅಂತಾರೆ, ಅವ್ರು ನನಗೆ ಭಾಳ ದುಃಖ ಕೊಟ್ಟಾರಕ್ಕೋರೇ, ಅವ್ರು ಹಿಂಗಾಗಬೇಕು, ಪರಮಾತ್ಮ ಅವ್ರಿಗೆ ಹಿಂಗೆ ಮಾಡಬೇಕು ಅಂತ. ಇದು ಭಾಳ ಪಾಪದ ಸಂಕಲ್ಪ. ಮತ್ತು ಕರ್ಮ ಋಣ ಲೆಕ್ಕಾಚಾರವನ್ನು ಹೆಚ್ಚು ಮಾಡಿಕೊಂಡಂತೆ. ಕಬ್ಬಿಬಿ ಕನಸಿನಲ್ಲೂ ಅವ್ರು ನನಗೆ ದುಃಖ ಕೊಟ್ಟರು, ನಾನು ಮಾತ್ರ ಅವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಅವ್ರ ಭಾಗ್ಯ ಬೆಳಗಲಿ, ಅವ್ರ ಪರಿವರ್ತನೆ ಆಗಲಿ, ಅವ್ರಿಗೆ ರಿಯಲೈಸೇಷನ್ ಆಗಲಿ ಅನ್ನುವ ಶುಭ ಸಂಕಲ್ಪವನ್ನೇ ಮಾಡಬೇಕು. ಆತ್ಮ ಶಿವನಿಗೆ ಹತ್ತಿರ ಆಗಲಿ, ಆತ್ಮ ಶಿವನನ್ನು ತಿಳ್ಕೊಳ್ಳಿ, ಕರ್ಮದ ಫಿಲಾಸಫಿ ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಜ್ಞಾನಯುಕ್ತ ಶುಭ ಸಂಕಲ್ಪಗಳನ್ನೇ ಮಾಡಬೇಕು. ನಾವು ಯಾರಿಗೂ ಯಾವ ಪ್ರಕಾರದ ದುಃಖ ಕೊಡಬಾರ್ದು ಅಂತಾರೆ ಪರಮಾತ್ಮ, ಅದು ನಮಗೊಂದು ಚಾಲೆಂಜ್. ನಾನೆಷ್ಟು ಸುಖ ಕೊಡುವ ಸಂಕಲ್ಪ, ಸುಖ ಕೊಡುವ ಕೆಪಾಸಿಟಿ ನನಗಿದೆ, ಅವರ ದುಃಖವನ್ನು ತಗೊಂಡು ನಾನು ವಾಪಸ್ ಸುಖ ಕೊಡಬೇಕಲ್ಲ. ಇದು ಇಂಪಾರ್ಟೆಂಟ್. ದುಃಖ ಕೊಟ್ಟವ್ರಿಗೆ ದುಃಖದ ಸಂಕಲ್ಪ ಮಾಡೋದೇನು ಗ್ರೇಟ್ ಅಲ್ಲ, ಸುಖ ಕೊಟ್ಟವ್ರಿಗೆ ಸುಖದ ಸಂಕಲ್ಪ ಮಾಡೋದು ಗ್ರೇಟ್ ಅಲ್ಲ. ಅವ್ರ ದುಃಖ ಕೊಟ್ಟರು ನಾನು ಮತ್ತೆ ವಾಪಸ್ ಸುಖದ ಸಂಕಲ್ಪವನ್ನೇ ಅವರ ಪ್ರತಿಯಾಗಿ ಮಾಡಬೇಕು. ಅದಕ್ಕೆ ಪರಮಾತ್ಮ ಎಲ್ಲರಿಗೂ ಸುಖಿ ಮಾಡ್ತಾರಂದಮೇಲೆ ನಾವು ಎಲ್ಲರಿಗೂ ಸುಖದ ಸಂಕಲ್ಪವನ್ನೇ ಬಯಸಬೇಕು. ಕೊಯಿ ಬಿ ಐಸಾ ಕರ್ಮ ನಹಿ ಕರ್ನಾ ಚೈಯೆ. ಎಷ್ಟು ಬಾರಿ ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ವಾರ್ನ್ ಮಾಡ್ತಿದ್ದಾರೆ, ಎಂದಿಗೂ ಯಾರಿಗೂ ದುಃಖ ಕೊಡಬಾರದು, ಎಂದಿಗೂ. ಕೆಲವೊಬ್ಬರು ಮೇಲ್ನೋಟಕ್ಕೆ ಹಾಂ ಖುಷಿಯಲ್ಲಿರೀರಿ, ಖುಷಿಯಲ್ಲಿರೋಣ, ಹಾಂ ನೀವು ದುಃಖ ಕೊಟ್ಟರು ಪರವಾಗಿಲ್ಲ, ನಾವು ಇನ್ಮೇಲೆ ಸ್ನೇಹದಿಂದ ಇರೋಣ ಅಂತ ಅಂದಿರ್ತಾರೆ. ಕನಸ್ನಾಗ ಹೋಗಿ ಏನಾರ ಬೈದು ಬಂದಿರ್ತಾರೆ, ಆದರೆ ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಉಳ್ಕೊಂಡ್ಬಿಟ್ಟಿರ್ತದೆ ಇವ್ರು ನಂಗೆ ದುಃಖ ಕೊಟ್ಟಾರೆ, ಅದು ಸಹಿತ ಉಳಿಬಾರ್ದು. ಸಬ್ ಕಾನ್ಷಿಯಸ್ಸು ಪ್ಯೂರ್ ಸುಖದ ಫೀಲಿಂಗನ್ನೇ, ಸುಖದ ವೈಬ್ರೇಷನ್ಸೇ ಕೊಡುವಷ್ಟು ನಾವು ಸುಖದಾಯಿಯಾಗಿರಬೇಕು. ನಾವು ಸುಖದಾಯಿ, ಶುಭ ಚಿಂತನದಾಯಿ, ಶುಭ ಚಿಂತಕಧಾರಿ ಆಗಿರಬೇಕು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಮನ್ಸಾ ಮೇ ಭೀ ನಹಿ ಅನಾಚಯ್ಯ. ಮನ್ಸಾದಲ್ಲೂ ಸಹಿತ
ಯಾರ ಪ್ರತಿಯೂ ದುಃಖದ ಸಂಕಲ್ಪ ನೋವು ಕೊಡುವ ಸಂಕಲ್ಪ ನಮಗೆ ಬರಬಾರ್ದು. ಯ ಅವಸ್ಥಾ ಪಿಚಾಡಿಮೆ ಹೋಗಿ. ಈಗ ಕೆಲವೊಮ್ಮೆ ದುಃಖ ಕೊಟ್ಟವ್ರ ಪ್ರತಿ ರಿವೆಂಜು, ದ್ವೇಷ, ಬೇಜಾರು, ಮನಸ್ತಾಪ, ಅಳು, ನೋವು ಆಗಬಹುದು. ಪುರುಷಾರ್ಥ ಮಾಡಬೇಕು, ಪರಿವರ್ತನೆ ಮಾಡ್ಕೋಬೇಕು. ಬಾಬಾ ಹೇಳ್ಯಾರಪ್ಪ, ಅಯ್ಯೋ ಈ ರೀತಿ ದುಃಖ ಕೊಡೋ ಸಂಕಲ್ಪ ಮಾಡಿದ್ರೆ ನಾ ಫರಿಷ್ಠ ಆಗೋದಿಲ್ಲ, ನಾ ದೇವತೆ ಆಗೋದಿಲ್ಲ, ನಾ ಡಬಲ್ ಅಹಿಂಸಕ ಆಗೋದಿಲ್ಲ, ನಾ ದೇವತೆ ಆಗ್ಬೇಕು, ನಾ ದೇವತೆ ಆಗ್ಬೇಕು, ನಾ ಡಬಲ್ ಅಹಿಂಸಕ ಆಗಬೇಕು. ಇದು ನನಗೆ ಚಾಲೆಂಜ್. ಅವ್ರ ದುಃಖ ಕೊಟ್ಟರೆ ನಾನು ಅವ್ರಿಗೆ ಸುಖದ ಸಂಕಲ್ಪ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಲಿ, ಶುಭವಾಗಲಿ ಅನ್ನೋ ಶುಭ ಸಂಕಲ್ಪನೆ ಮಾಡಬೇಕು. ಈ ಸ್ಥಿತಿ ಪಡೀಲಿಕ್ಕೆ ಟೇಕ್ಸ್ ಟೈಮ್. ಬಾಬಾ ತಿಳಿಸ್ತಾ ಇದ್ದಾರೆ ಅವಸ್ಥೆ ಪಿಚಾಡಿಮೆ ಆಗಿ ಒಂದಿನ ಈ ಸ್ಥಿತಿ ಬರ್ತದೆ. ಅಲ್ಲಿವರೆಗೂ ಕುಚ್ಚನ ಕುಚ್ಚ ಕರ್ಮೇಂದ್ರಿ ಒಂದು ಸೇ ಭೂಲ್ ಹೋತಿ ಹೇ ಒಂದಿಲ್ಲ ಒಂದು ತಪ್ಪು ಈ ಕರ್ಮೇಂದ್ರಿಯಗಳಿಂದ ಘಟಿಸ್ಬಿಡ್ತದೆ. ನಾನು ಆತ್ಮ ಸ್ವರಾಜ್ಯಾಧಿಕಾರಿ, ನನ್ನ ಯಾವ ಇಂದ್ರಿಯದಿಂದಲೂ ನಾನು ದುಃಖ ಕೊಡಬಾರ್ದು ಅನ್ನೋದು ನಾನು ಆತ್ಮನಿಗೆ ನನಗೆ ಗಮನ ಇರಬೇಕು ಸ್ವರಾಜ್ಯದ ಬಗ್ಗೆ. ಅಪನೇಕೋ ಆತ್ಮ ಸಮಝೆಂಗೆ, ದೂಸರೋಂಕೋ ಬಿ ಆತ್ಮ ಭಾಯಿ ದೇಖೆಂಗೆ, ತೋ ಫಿರ್ ಕಿಸಿಕೋ ದುಃಖ ನಹಿ ದೇಂಗೆ. ಹಾಗಾದರೆ ದುಃಖ ಕೊಡದೇ ಇರಲಿಕ್ಕೆ ಯಾವ್ಯಾವ ಮಾತು ಗಮನ ಇರಬೇಕು? ನಾ ಡಬಲ್ ಅಹಿಂಸಕ ದೇವತೆ ಆಗಬೇಕು, ನಮ್ಮ ತಂದೆ ಎಲ್ಲರಿಗೂ ಸುಖ ಕೊಡ್ತಾರೆ, ನಾನು ಎಲ್ಲರಿಗೂ ಸುಖ ಕೊಡಬೇಕು, ನಾನು ಮನಸ ವಾಚ ಕರ್ಮಣ ಮನಸ್ಸಿನಲ್ಲೂ ಯಾರಿಗೂ ದುಃಖ ಕೊಡಬಾರ್ದು, ನಾ ದುಃಖ ಕೊಟ್ಟರೆ ನನಗೆ ದುಃಖ ಸಿಗ್ತದೆ. ಇವತ್ತಿನ ಮಹಾವಾಕ್ಯ ನೆನಪು ಮಾಡ್ತಾ ಇರಬೇಕು. ತಂದೆ ತಿಳಿಸ್ತಾ ಇದ್ದಾರೆ ಇನ್ನೊಂದು ಪಾಯಿಂಟ್, ಇನ್ನೊಬ್ರಿಗೆ ದುಃಖ ಕೊಡಬಾರ್ದು ಅಂದರೆ ಬಾಬಾ ಇನ್ನೊಂದು ಯುಕ್ತಿ ಹೇಳ್ತಾರೆ, ನಾನು ಆತ್ಮ ನಾನು ಆತ್ಮ ಅನ್ನೋ ಸ್ಮೃತಿ ಇರಬೇಕು, ಇನ್ನೊಬ್ಬರು ನನ್ನ ಸಹೋದರ ಆತ್ಮ, ನನ್ನ ಬ್ರದರ್ಲಿ ಸೋಲ್, ನನ್ನ ಸಹೋದರ ಆತ್ಮ ಏನೋ ಸ್ಮೃತಿ ಇದ್ದಾಗ ನಾನು ಯಾರಿಗೂ ದುಃಖ ಕೊಡುವುದಿಲ್ಲ. ಶರೀರ ಹೀ ನಹಿ ದೇಖೆಂಗೆ ತೋ ದುಃಖ ಕೈಸೆ ದೇಂಗೆ. ಶುಭ ಬಂದೆಷ್ಟು ಲಾಜಿಕಲ್ ಎಕ್ಸ್ಪ್ಲನೇಷನ್, ಎಷ್ಟು ಪ್ರಾಕ್ಟಿಕಲ್ ಎಕ್ಸ್ಪಿರಿಮೆಂಟ್. ತಂದೆ ತಿಳಿಸ್ತಾ ಇದ್ರೆ ಶರೀರನೇ ನೋಡಿಲ್ಲ ಆದರೆ ದುಃಖ ಹೆಂಗೆ ಕೊಡ್ತೀರಿ? ಶರೀರ ನೋಡಿದಾಗಲ್ಲ, ಅವ್ರ ಮುಖ ನೋಡಿದಾಗಲ್ಲ ನೆನಪು ಬರೋದು, ಇವ್ರು ನನಗೆ ಹಂಗಂದ್ರು, ಹಿಂಗೆ ಮಾಡಂದ್ರು, ಆ ಸ್ಟೈಲ್ನಾಗ ಅಂದರು. ಅವ್ರ ಮುಖ ಸ್ಟೈಲು ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಆತ್ಮನನ್ನು ನೋಡಿ, ಜ್ಯೋತಿಯನ್ನು ನೋಡೋಣ. ಜ್ಯೋತಿಯನ್ನು ನೋಡಿದಾಗ ನಾವು ಇನ್ನೊಬ್ರಿಗೆ ದುಃಖ ಕೊಡಲು ಹೆಂಗೆ ಸಾಧ್ಯ? ಶರೀರನೇ ನೋಡಿಲ್ಲ ಅಂದರೆ ದುಃಖ ಕೊಡೋದಿಲ್ಲ. ಆದ್ದರಿಂದ ಇದನ್ನು ಪ್ರಾಕ್ಟೀಸ್ ಅಳವಡಿಸಿಕೊಳ್ಬೇಕು. ಇವತ್ತಿದೇ ಪ್ರಾಕ್ಟೀಸ್ ಎಲ್ಲರನ್ನ ಸಹೋದರ ಆತ್ಮ, ಸಹೋದರರ ನನ್ನ ಬ್ರದರ್ಲಿ ಸೋಲ್, ನನ್ನ ಸಹೋದರ ಆತ್ಮ ನನ್ನ ಭ್ರಾತೃ ಸೋಲ್ ಅನ್ನುವಂಥ ಸ್ಥಿತಿಯಿಂದ ನೋಡಬೇಕು ಅಂತಾರೆ ತಂದೆ. ಇಸ್ಮೇ ಗುಪ್ತ ಮೆಹನತ್. ನೀ ನನ್ನ ಬ್ರದರ್ಲಿ ಸೋಲ್, ನೀ ನನ್ನ ಬಾಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನು ಅವಿನಾಶಿಯಾಗಿ ಅಜಪಾಜಪವಾಗಿ ನಿರಂತರವಾಗಿ ನಾನು ಅಂತರಂಗದಲ್ಲಿ ಗುಪ್ತ ಪರಿಶ್ರಮ ಪಡುವ ಅಭ್ಯಾಸ, ತೋರಿಕೆ ಅಭ್ಯಾಸ ಏನೂ ಇಲ್ಲ. ಲೌಕಿಕದಲ್ಲಿ ಯೋಗಾಸನ ಆದರೂ ತೋರಿಕೆಗೆ ಮಾಡ್ಬೋದು, ಸ್ಟಡೀಸ್ ಆದರೂ ತೋರಿಕೆಗೆ ಮಾಡ್ಬೋದು, ಇನ್ನೇನಾದರೂ ಎಕ್ಸ್ಪೆರಿಮೆಂಟ್ ತೋರಿಕೆಗೆ ಮಾಡ್ಬೋದು. ನಾನು ಆತ್ಮ, ಇವರು ಸಹೋದರ ಆತ್ಮ, ನನ್ನ ಆತ್ಮ, ಇವರು ಸಹೋದರ ಆತ್ಮ ಅಂತ ನಿರಂತರ ಈ ಸ್ಮೃತಿ ಇದು ಗುಪ್ತವಾಗಿ ನಡೀತಿರಬೇಕು. ಆದ್ದರಿಂದ ಈ ಪರಿಶ್ರಮ ಗುಪ್ತ. ಸ್ಥೂಲವಾದ ಯುದ್ಧ ಸ್ಪೋರ್ಟ್ಸಿನ ಪ್ರಾಕ್ಟೀಸು ಆ ಅಭ್ಯಾಸಗಳೆಲ್ಲ ಮುಕ್ತ ಕಾಣುವಂಥದ್ದು, ಇದು ಗುಪ್ತ. ನಿರಂತರ ಮಾಡ್ತಿರ್ಬೇಕು, ನಾವೇನಿದು ಯಾಕೆ ತೋರಿಸಿಕೆಗಲ್ಲ ಮಾಡ್ತಾ ಇರೋದು? ತಂದೆ ತಿಳಿಸ್ತಾ ಇದ್ದಾರೆ ಯ ಸಾರ ಬುದ್ಧಿ ಕಾ ಕಾಮ್ ಹೇ, ಇದು ಬುದ್ಧಿ ಅರಿವು ವಿವೇಕದ ಕೆಲಸ. ಅಡುಗೆ ಮಾಡೋದ ತೋರಿಸ್ಬೋದು, ಯಾಕಂದರೆ ಅದು ಅಡುಗೆ ಮನೆಯ ಸ್ಥೂಲ ಕಾರ್ಯ. ವಾಕಿಂಗಾ ಅಥವಾ ಜಾಗಿಂಗ್ ಪ್ರಾಕ್ಟೀಸಾ ಸ್ಟೇಡಿಯಂನಾಗ ಮಾಡ್ಬೋದು, ತೋರಿಕೆ ತೋರಿಸ್ಬಹುದು. ಆದರೆ ನಾನು ಆತ್ಮ ಅಂತ ತಿಳ್ಕೊಂಡು ಇನ್ನೊಬ್ಬರನ್ನ ಆತ್ಮ ಅಂತದ್ದು ಮಾಡೋದು ಸ್ಥೂಲ ಅಲ್ಲ, ಬುದ್ಧಿ ಕಾ ಕಾಮ್ ಹೇ, ಇದು ಕೈ ಇದ್ದೋ ಬಾಯಿ ಇದ್ದೋ ಕೆಲಸ ಅಲ್ಲ. ನಾನು ಆತ್ಮ ಅಂತ ನಾ ಬಾಯಲ್ಲಿ ಹೇಳ್ತಿದ್ರು ನಾನು ಆತ್ಮ ಅಂತ ತಿಳ್ಕೊಂಡು ನನ್ನದು ಗ್ಯಾರಂಟಿ ಇಲ್ಲ. ಬುದ್ಧಿಯೊಳಗೆ ನಾನು ಆತ್ಮ ಅಂತಂದಾಗ ನಾನು ಆತ್ಮನೂ ಸ್ಮೃತಿ ಇದೆ ಅಂತ ಅರ್ಥ, ಶಬ್ದದಲ್ಲೇ ಉಪಯೋಗಿಲ್ಲ. ಬುದ್ಧಿ ಕಾ ಕಾಮ್ ಹೇ, ನಾನು ಆತ್ಮ ಅಂತ ತಿಳ್ಕೋಬೇಕು, ಇವರು ಸಹೋದರ ಆತ್ಮ ಅಂತ ತಿಳ್ಕೋಬೇಕಾಯ್ತಲ್ಲ, ಇದು ಬುದ್ಧಿಯ ಕೆಲಸ, ಬುದ್ಧಿ ತೊಡಗಿಸ್ಬೇಕಿದ್ರಲ್ಲಿ ಅಂತ ತಂದೆ ಹೇಳ್ತಾರೆ. ತಂದೆ ತಿಳಿಸ್ತಾ ಇದ್ದಾರೆ ಅಭಿ ತುಮ್ ಪಾರಸ್ ಬುದ್ಧಿ ಬನ್ರಹೇ ಹೋ, ನನ್ನ ಆತ್ಮ ಇನ್ನೋ ಸ್ಮೃತಿಯೇ, ಇದು ಇನ್ನೊಬ್ರನ್ನ ಆತ್ಮ ಅಂತ ನೋಡ್ಬೇಕಾದ್ರೆ ಬುದ್ಧಿ ಪಾರಸ್ ಇರಬೇಕು, ಸ್ವಚ್ಛ ಇರಬೇಕು. ಈಗ ನಾವು ಪಾರಸ್ ಬುದ್ಧಿ ಆಗ್ತಾ ಇದ್ದೀವಿ. ತುಮ್ ಜ ಪಾರಸ್ ಬುದ್ಧಿ ತೇ ತೋ ತುಮ್ನೆ ಬಹುತ್ ಸುಖ ದೇಕೆ, ಎಷ್ಟು ಬುದ್ಧಿ ಸ್ವಚ್ಛ ಪಾರಸ್ ಬುದ್ಧಿ ಆತ್ಮಾಭಿಮಾನಿಯಾಗಿರ್ತೀವೋ ಅಷ್ಟು ಸುಖದಲ್ಲಿರ್ತೀವಿ. ಸತ್ಯುಗದಲ್ಲಿ ನಮ್ಮ ಬುದ್ಧಿ ಪಾರಸ್ ಇತ್ತು, ಸುಖವೇ ಸುಖ ಇತ್ತು, ಬುದ್ಧಿಯ ಆಧಾರದಿಂದಲೇ ನಮ್ಮ ಸ್ಥಿತಿಗತಿಗಳು. ತಂದೆ ಹೇಳ್ತಾರೆ ತುಮ್ ಹೀ ಸುಖದಾಮ್ ಕೆ ಮಾಲಿಕ್ ಥೇನಾ,
ನಾವೇ ಸುಖಧಾಮದ ಮಾಲೀಕರಾಗಿದ್ವಿ, ಯಾಕೆಂದ್ರೆ ಬುದ್ಧಿ ಪಾರಸಿತ್ತು. ಆಮೇಲೆ ಬುದ್ಧಿ ಪಾರಸಿದ್ದಾಗ ನಾನು ಆತ್ಮ ಇವರು ಆತ್ಮನ ಸ್ಮೃತಿ ಇರ್ತದೆ, ಸುಖಿಗಳಾಗಿರ್ತೀವಿ. ದೇಹ ನೋಡಿದ್ರೆ ದುಃಖ ಕೊಡ್ತೀವಿ, ದುಃಖಿ ಆಗ್ತೀವಿ. ಯಹೇ ದುಃಖಧಾಮ, ಇದು ದುಃಖಧಾಮ ಅಂತ ತಂದೆ ನೆನಪು ಮಾಡಿಸ್ತಾರೆ. ಯಹೇ ಬಹುತ ಸಿಂಪಲ್, ಇದು ಬಹಳ ಸಿಂಪಲ್ ನಾಲೆಜ್. ವಹ ಶಾಂತಿಧಾಮ್ ಹೇ ಹಮಾರ ಸ್ವೀಟ್ ಹೋಮ್. ಸತ್ಯುಗ ನಮ್ಮ ಸಾಮ್ರಾಜ್ಯ, ದುಃಖಧಾಮ ಈಗಿರುವ ಜಗತ್ತಿನ ಸ್ಥಿತಿ, ಶಾಂತಿಧಾಮ ನಮ್ಮ ಸ್ವೀಟ್ ಹೋಮ್, ಅದು ರಾಜ್ಯ, ಇದು ಮನೆ. ಫಿರ್ ವಹಾ ಸೇ ಯಹಾ ಪಾರ್ಟ್ ಬಜಾನೆ ಆಯೆ ಹೇ, ಇಲ್ಲಿ ಅಲ್ಲಿಂದ ಇಲ್ಲಿಗೆ ನಾವು ಪಾತ್ರ ಮಾಡಲು ಬಂದಿದ್ದೇವೆ. ತಂದೆ ತಿಳಿಸ್ತಾ ಇದ್ದಾರೆ, ಇದು ಸ್ಮೃತಿ ಇರಬೇಕು. ಶಾಂತಿಧಾಮದಿಂದ ನಾ ಪಾತ್ರ ಮಾಡೋಕ್ಕೆ ಬಂದಿನಿ ಅಂದಮೇಲೆ ಎಷ್ಟು ಮಧುರವಾದಂಥ ಪಾತ್ರ ಇರಬೇಕು ನಮ್ಮದು, ಎಷ್ಟು ಶ್ರೇಷ್ಠವಾದಂಥ ಪಾತ್ರ ಇರಬೇಕು. ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ಈಗ ನಾನು ಶಾಂತಿಧಾಮದಿಂದ ಪಾತ್ರ ಮಾಡಲು ಬಂದ ಅವತರಿತ ಆತ್ಮ ಏನೋ ಸ್ಮೃತಿಯಲ್ಲಿ ಪಾತ್ರ ಮಾಡಬೇಕು. ದುಃಖ ಕಾಪಾರ್ಟ್ ಬಹುತ ಸಮಯ ಬಜಾಯ, ಸೃಷ್ಟಿ ನಾಟಕ ನೆನಪು ಮಾಡ್ಕೊಳ್ಳಿ. ನಮ್ಮ ಪಾತ್ರ ನಾವು ಹೇಗೆ ಮಾಡಿದ್ದೇವೆ ನೆನಪು ಮಾಡ್ತಾ ಇರಿ. ಆ್ಯಕ್ಟ್ರಸ್ಸು ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ, ಓ ನಾನು ಸಣ್ಣವನಿದ್ದ ಪಾತ್ರ ಹಿಂಗಿತ್ತು, ನಾನು ಆಮೇಲೆ ನನ್ನ ಪಾತ್ರ ಹಿಂಗೆ ಚೇಂಜ್ ಆಯಿತು, ನಾನು ಆಮೇಲೆ ಡಾಕ್ಟರ್ ಪಾತ್ರ ಮಾಡಿದೆ, ಆಮೇಲೆ ನಾನು ಫೈಟಿಂಗ್ ಪಾತ್ರ ಮಾಡಿದೆ, ಆಮೇಲೆ ನಾನು ಹಾಡುವ ಪಾತ್ರ ಮಾಡಿದೆ. ತಮ್ಮ ಪಾತ್ರ ನೆನಪು ಮಾಡ್ಕೊತಾರೆ, ನಾವು ನಮ್ಮ ಪಾತ್ರ ನೆನಪು ಮಾಡ್ಕೋಬೇಕು. ಸತ್ಯುಗದಲ್ಲಿ ನಾನು ಸುಖದ ಪಾತ್ರ ಮಾಡಿದೆ, ದೇವತೆಯಾಗಿದ್ದೆ. ದ್ವಾಪರ ಕಲಿಯುಗದ ದೀರ್ಘ ಸಮಯದವರೆಗೂ ದುಃಖದ ಪಾತ್ರ ಮಾಡಿದೆ, ದುಃಖದ ಪಾತ್ರನೂ ಭಾಳ ಸಮಯ ಅಭಿನಯಿಸಿದ್ವಿ. ಅಬ್ಬ ಸುಖಧಾಮೆ ಚಲನ ಹೇ ಮುಗೀತು, ಈಗ ದುಃಖದ ಪಾರ್ಟ್ ಮುಗಿತಾ ಬಂತು. ಇನ್ನು ಸ್ವಲ್ಪ ದಿನ ಅದು ಮುಗೀತು. ಭಾಳ ಖುಷಿ ಏನಂದರೆ, ಯೋ ಎಷ್ಟು ದುಃಖ ಪಟ್ಟನಪ್ಪ ಅಂತ ನೆನಪು ಮಾಡೋಕ್ಕಿಂತ ಇನ್ನು ದುಃಖದ ದಿನಗಳು ಮುಗದೇ ಹೋಯಿತು ಅನ್ನೋದು ಖುಷಿಯ ದಿನ. ಇದು ಒಂದು ಟೆಕ್ನಿಕ್, ವಿಲ್ ಪವರನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ, ಪಾಸಿಟಿವ್ ಆಗಿ ಸ್ವೀಕಾರ ಮಾಡಲಿಕ್ಕೆ. ಒಬ್ಬ ಪೇಷಂಟ್ ಹಾಸ್ಪಿಟಲ್ನಾಗೆ ಅಡ್ಮಿಟ್ ಆಗಿರ್ತಾನೆ, ಅಯ್ಯೋ ಎಷ್ಟು ದಿನ ಅಡ್ಮಿಟ್ ಆಗಿದ್ದೀನಪ್ಪ ಅಂತ ಚಿಂತೆ ಮಾಡೋಕ್ಕಿಂತ ಡಾಕ್ಟರ್ ಹೇಳೋಗಿರ್ತಾರೆ ನಾಳಿನಿಂದ ಡಿಸ್ಚಾರ್ಜ್ ಅಂತ. ಆ ಖುಷಿಯಾಗಿರ್ಬೇಕು, ವಾ ನಾ ನಾಳೆ ಡಿಸ್ಚಾರ್ಜ್, ನಾ ನಾಳೆ ಡಿಸ್ಚಾರ್ಜ್, ಅದು ನಾಳೆ ಡಿಸ್ಚಾರ್ಜ್ ಅನ್ನೋ ಖುಷಿಯಾಗಿರ್ಬೇಕು, ಖುಷಿ ಹಂಚಬೇಕು. ಬಂದವ್ರಿಗೆಲ್ಲ ಭಾಳ ದಿನ ಆತಪ್ಪ, ಭಾಳ ದಿನ ಆತಪ್ಪ ಅಂದರೆ ಡಿಸ್ಚಾರ್ಜಿನ ಖುಷಿಯ ಸಮಾಚಾರವನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ದುಃಖದ ದಿನ ಮರೆತು ಬಿಡಿದ್ವು. ವಾಪರ ಕಲಿಯುಗದ್ದೆಲ್ಲ ಈಗ ನಾ ಸುಖದ ದಿನಕ್ಕೆ ಹೋಗ್ತಾ ಇದ್ದೀನಿ, ನಾ ಸುಖಧಾಮಕ್ಕೆ ಹೋಗ್ತಿದ್ದೀನಿ, ನಾ ಸಂತುಷ್ಟತೆಯ ದಿನಕ್ಕೆ ಹೋಗ್ತಿದ್ದೀನಿ ಅನ್ನುವ ಸ್ಮೃತಿಯಲ್ಲಿರಬೇಕು ಅಂತ ತಂದೆ ತಿಳಿಸ್ತಾರೆ. ಯಾಕೆ ನಾವು ಸುಖಧಾಮಕ್ಕೆ ಹೋಗ್ತಿದ್ದೀವಿ ಅನ್ನೋ ನೆನಪಿರಬೇಕಂದ್ರೆ, ನಾ ಸುಖಧಾಮಕ್ಕೆ ಹೋಗ್ತಿದ್ದೀನಿ ಅಂತ ನೆನಪಿದ್ದಾಗ ನಾ ಖುಷಿಯಲ್ಲಿರ್ತೀನಿ, ಇನ್ನೊಬ್ರಿಗೂ ಖುಷಿ ಹಂಚ್ತೀನಿ. ದುಃಖಧಾಮ ನೆನಪು ಮಾಡ್ಕೊಂಡ್ರೆ ದುಃಖಿ ಆಗ್ತೀನಿ, ರೋಧಿಸ್ತೀನಿ, ಬಂದವ್ರಿಗೂ ಅದೇ ಶೇರ್ ಮಾಡ್ತೀನಿ, ದುಃಖವನ್ನೇ ಶೇರ್ ಮಾಡ್ತೀನಿ. ಇಸ್ಲೇ ಏಕ್ ದುಃಖೋ ಭಾಯಿ ಭಾಯಿ ಸಮಜನ. ಸುಖಧಾಮಕ್ಕೆ ಹೋಗಬೇಕಾಗಿದೆ ಅಂದಮೇಲೆ ಅಲ್ಲಿ ಹೆಂಗಿರ್ತೀವೋ ಅದ್ರ ಪ್ರಿಪ್ರೇಷನ್ ಈಗಲೇ ಮಾಡಬೇಕು. ಸುಖಧಾಮದಲ್ಲಿ ಪರಸ್ಪರ ಎಲ್ಲರೂ ಒಬ್ರಿಗೊಬ್ರು ಭಾಯಿ ಭಾಯಿ ಆತ್ಮ ಆತ್ಮ ಸ್ಮೃತಿಯಿಂದ ನೋಡ್ತಾ ಇದ್ರು. ಆದ್ರಿಂದ ಈಗಲೂ ನಾವು ಸಹೋದರ ಸಹೋದರ ಅಂತ ಸ್ಮೃತಿಯಿಂದ ಈಗಲೇ ನೋಡಿದರೆ ಬೇಗ ಬೇಗ ಸುಖಧಾಮಕ್ಕೆ ಹೋಗೋ ಅವಕಾಶ ಸಿಗ್ತದೆ. ಆತ್ಮ ಆತ್ಮಕ್ಕೂ ದುಃಖ ನಹಿ ದೇ ಸಕ್ತಿ ಹೇ, ತಂದೆ ತಿಳಿಸ್ತಾ ಇದ್ದಾರೆ, ಆತ್ಮ ಆತ್ಮನಿಗೆ ದುಃಖ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಪ್ನೇಕೋ ಆತ್ಮ ಸಮಜ್ ಆತ್ಮ ಸೆ ಬಾತ್ ಕರ್ರೇ ಹೇ, ಯಾವ ಸ್ಮೃತಿಯಿಂದ ನೆನಪು ಮಾಡಬೇಕು, ಮಾತಾಡ್ಬೇಕು ಇನ್ನೊಬ್ಬರ ಜೊತೆಗೆ, ನಾನು ಆತ್ಮ ನನ್ನ ಸಹೋದರ ಆತ್ಮನ ಜೊತೆಗೆ ಮಧುರತೆಯಿಂದ ಮಾತಾಡ್ತಿದ್ದೀನಿ ಅನ್ನೋ ನೆನಪಿರ್ಬೇಕಂತಾರೆ ಬಾಬಾ. ಆತ್ಮ ಹಿ ತಕ್ತ್ ಪರ್ ವಿರಾಜಮಾನ್ ಹೇ, ಆತ್ಮನೇ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ. ಆತ್ಮದ ಸಿಂಹಾಸನ ಯಾವುದು? ಆತ್ಮದ ಸಿಂಹಾಸನ ಭ್ರುಕುಟಿ ಸಿಂಹಾಸನ. ನಾನು ಅಕಾಲ್ ತಕ್ತ ನಶಿನಾಗಿದ್ದೀನಿ, ನಾನು ಭ್ರುಕುಟಿ ಸಿಂಹಾಸನದ ಮಧ್ಯದಲ್ಲಿದ್ದೀನಿ ಎನ್ನುವ ಸ್ಮೃತಿ ಇರಬೇಕು. ಆದ್ದರಿಂದ ನಾಳೆ ಮಹಾವಾಕ್ಯ ಕೇಳುವವರೆಗೂ ಇದೇ ಸ್ಮೃತಿಯಲ್ಲಿರೋಣ. ನಾನು ಆತ್ಮ ಆಗಿದ್ದೀನಿ, ನಾನು ಆತ್ಮ ಸಹೋದರ ಆತ್ಮನ ಜೊತೆಗೆ ಮಾತಾಡ್ತಿದ್ದೀನಿ, ನಾನೆಲ್ಲರಿಗೂ ಖುಷಿಯನ್ನೇ ಹಂಚಬೇಕು, ನಾ ದುಃಖ ಕೊಡಬಾರ್ದು. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚಂ ಪ್ರತಿ ಮಾತ್ ಪಿತ ಬಾಪ್ ದಾದಕ ಯಾತ್ ಪ್ಯಾರೋರ್ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೊಂಕೋ ನಮಸ್ತೆ. ರೂಹಾನಿ ಬಚ್ಚೊಂ ಕಿ ರೂಹಾನಿ ಬಾಪ್ ದಾದಕೋ ಯಾ ಪ್ಯಾರ್ ಗುಡ್ ಮಾರ್ನಿಂಗ್ ಆರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೇಲೆ ಮುಖ್ಯ ಸಾರ್, ಇನ್ ಕರ್ಮೇಂದ್ರಿಯೊಂಸೆ ಕೊಯಿ ಭೂಲ್ ನ ಹೋ ಇಸ್ ಕೇಲಿಯೆ ಮೈ ಆತ್ಮ ಹೂ, ಯ ಸ್ಮೃತಿ ಪಕ್ಕಿ ಕರ್ನಿ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಈ ಕರ್ಮೇಂದ್ರಿಯದಿಂದ ಯಾವುದೇ ತಪ್ಪುಗಳಾಗಬಾರದಾದರೆ ನಾನು ಆತ್ಮ ಆಗಿದ್ದೀನಿ ಎನ್ನುವ ಸ್ಮೃತಿಯನ್ನು ಪಕ್ಕ ಮಾಡಿಕೊಳ್ಳಬೇಕು. ಶರೀರಕ್ಕೂ ನಹಿ ದೇಖನಾ ಹೇ, ಶರೀರವನ್ನು ನೋಡಬಾರದು. ಏಕ್ ಬಾಪ್ ಕಿ ತರಫ್ ಅಟೆನ್ಷನ್ ದೇನಾ ಹೇ, ಒಬ್ಬ ತಂದೆ ಕಡೆಗೇ ಅಟೆನ್ಷನ್ ಕೊಡಬೇಕು, ಗಮನವಿರಬೇಕು. ಎರಡನೇ ಧಾರಣಾ ಪಾಯಿಂಟ್,
ಅಭಿ ವಾನಪ್ರಸ್ಥವಸ್ಥ ಹೇ. ಈಗ ವಾನಪ್ರಸ್ಥವಸ್ಥ ಜಗತ್ತೇ ಈಗ ಮುದಿ ವೃದ್ಧಾವಸ್ಥೆ. ನಮ್ಮ ಪಾತ್ರನು ಮುಗಿತಾ ಬಂತು, ಕೊನೆ ಕ್ಷಣಗಳಲ್ಲಿದ್ದೀವಿ. ಆದ್ದರಿಂದ ವಾಣಿಸೆ ಪರೇ ಜಾನೆ ಕಾ ಪುರುಷಾರ್ಥ ಕರ್ನ ಹೇ. ಶಬ್ದಾತೀತರಾಗುವ, ನಿಶಬ್ದವಾಗಿರುವ, ಮೌನದಲ್ಲಿರುವ, ಕಡಿಮೆ ಮಾತನಾಡುವ, ಪ್ರಶಾಂತ ಚಿತ್ತದಲ್ಲಿರುವ ಪುರುಷಾರ್ಥ ಮಾಡಬೇಕು. ಯಾಕೆಂದರೆ ನಾವೀಗ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಅಂದಮೇಲೆ ಶಾಂತಿಯಲ್ಲಿರುವ ಪುರುಷಾರ್ಥ ಮಾಡಬೇಕು, ಭಾಳ ಮಾತಾಡಬಾರ್ದು. ಪವಿತ್ರ ಜರೂರು ಬನನ ಹೇ, ಬ್ರಹ್ಮಚರ್ಯಲ್ಲಿರಬೇಕು, ಆತ್ಮವನ್ನು ಪವಿತ್ರವಾಗಿಟ್ಕೋಬೇಕು. ಬುದ್ಧಿ ಮೇರಹೇ ಸಚ್ ಕಿ ನಯ್ಯ ಹಿಲೇಗಿ ಡುಬೇಗಿ ನಹಿ. ಬುದ್ಧಿಯಲ್ಲಿರಬೇಕು, ಸತ್ಯದ ನಾವಿಗೆ ಪರೀಕ್ಷೆ ಬರ್ತದೆ, ಅಲ್ಗಾಡ್ತದೆ. ಆದರೆ ಧೈರ್ಯದಲ್ಲಿರಬೇಕು, ನನ್ನ ಸತ್ಯತೆಯ ಬಗ್ಗೆ ನಿಶ್ಚಯ ಇರಬೇಕು, ನನ್ನ ಸತ್ಯತೆಯ ದೋಣಿ ಮುಳುಗುವುದಿಲ್ಲ. ಇಸ್ಲಿ ವಿಘ್ನೋಸೆ ಘಬ್ರಾನ ನಹಿ. ಆದ್ದರಿಂದ ವಿಘ್ನಗಳು ಬಂದಾಗ ಗಾಬರಿ ಆಗಬಾರ್ದು, ವಿಜಯದ ನಶೆ ಇರಬೇಕು. ವರದಾನ ಅಹಂ ಆರ್ ವಹಂ ಕೋ ಸಮಾಪ್ತಕರ್ ರಹಮ್ ದಿಲ್ ಬನನೆ ವಾಲೆ ವಿಶ್ವ ಕಲ್ಯಾಣಕಾರಿ ಭವ. ಇವತ್ತಿನ ಬ್ಲೆಸ್ಸಿಂಗ್ಸ್ನಲ್ಲಿ ಪರಮಾತ್ಮ ಹೇಳ್ತಾರೆ, ನಾನು ನನ್ನದು, ನಾನು ನೀನು ಎನ್ನುವ ಭಾವನೆಗಳನ್ನು ಸಮಾಪ್ತಿ ಮಾಡಿ ದಯಾಹೃದಯಗಳಾಗಿ ವಿಶ್ವ ಕಲ್ಯಾಣಕಾರಿಗಳಾಗಬೇಕು. ಕೈಸೆ ಬಿ ಅವಗುಣವಾಲೆ ಕಡೆ ಸಂಸ್ಕಾರವಾಲೆ ಕಂ ಬುದ್ಧಿವಾಲೆ ಸದಾ ಗ್ಲಾನಿ ಕರ್ನೆ ವಾಲೆ ಆತ್ಮಾ ಹೂ. ಲೇಕಿನ್ ಜೋ ರಹಮ್ ದಿಲ್ ವಿಶ್ವ ಕಲ್ಯಾಣಕಾರಿ ಬಚ್ಚೆ ಹೇ ವೆ ಸರ್ಮ ಆತ್ಮಕ್ಕೆ ಪ್ರತಿ ಲಾಫುಲ್ ಕೆ ಸಾತ್ ಲವ್ಫುಲ್ ಹೊಂಗೆ. ಪರಮಾತ್ಮ ನೋಡ್ರಿ ಎಷ್ಟು ವಿಶಾಲ ಬುದ್ಧಿಯನ್ನು ಕೊಡ್ತಾರೆ. ಎಂತಹ ಭಾಳಷ್ಟು ಕೆಟ್ಟ ಗುಣಗಳಿರ್ಬೋದು ಅವರಲ್ಲಿ. ನನ್ನ ಸಮ್ಮುಖದಲ್ಲಿ ಬಂದರೆ ಕಠೋರ ಸಂಸ್ಕಾರದವರಿರ್ಬೋದು, ಅರ್ಥನೇ ಆಗಂಗಿಲ್ಲ, ಪರಿವರ್ತನೆಯೇ ಆಗಂಗಿಲ್ಲ, ಹೇಳಿದ್ದು ಕಡಿಮೆ ಬುದ್ಧಿ ಉಳ್ಳವರಿರ್ಬೋದು. ಹಗಲಿನಿಂದ ರಾತ್ರಿವರೆಗೂ ಕನಸಿನಲ್ಲೂ ಫೋನ್ನಲ್ಲೂ ಸಿಕ್ಕೋರ ಮುಂದೆ ಬರೇ ನನ್ನನ್ನು ನಿಂದನೆ ಮಾಡುವಂಥ ಆತ್ಮ ಆಗಿರಬಹುದು ಅವ್ರ ಸಮ್ಮುಖದಲ್ಲೇ ಬರಲಿ. ಅವರ ಪ್ರತಿ ರೆಹಮ್ ದಿಲ್ಲಿರಬೇಕು. ವಿಶ್ವ ಕಲ್ಯಾಣಕಾರಿ ಮಕ್ಕಳು ನಾವಂದ ಮೇಲೆ ನಾವು ಸರ್ವ ಆತ್ಮಗಳ ಪ್ರತಿ ಲಾಫುಲ್ ಆಗಬೇಕು. ಕರುಣೆ ದಯೆ ಅವ್ರ ಮೇಲೆ ಅಯ್ಯೋ ಪಾಪ ಅಂತ ಅನಿಸ್ಬೇಕು ಅವ್ರನ್ನ ನೋಡಿದರೆ. ಯಾಕಂದ್ರೆ ಪಾಪ ಮಾಡ್ಕೊಡ್ತಾ ಇದ್ದಾರಲ್ಲ, ಅಯ್ಯೋ ಪಾಪ ಅಂತ ಅನಿಸ್ಬೇಕು. ದಯಾ ಬರಬೇಕು, ಅನುಕಂಪ ಬರಬೇಕು, ಸಿಟ್ಟು ಬರಬಾರ್ದು. ಸಿಟ್ಟು ಬಂತು ಇನ್ನೊಬ್ಬರನ್ನು ನೋಡಿ ಅಂದರೆ ನಮ್ಮ ಹತ್ರ ಜ್ಞಾನದ ಕೊರತೆ ಇದೆ. ಭಯ ಆಯಿತು ಅಂದರೆ ನಮ್ಮ ಸತ್ಯತೆ ಬಗ್ಗೆ ನಮಗೆ ಧೈರ್ಯ ಇಲ್ಲ. ಅವರನ್ನು ನೋಡಿ ನಮಗೆ ಅನುಕಂಪ ಬಂತಂದರೆ ನಾವು ವಿಶ್ವ ಕಲ್ಯಾಣಕಾರಿ. ಅವ್ರ ಬಗ್ಗೆ ನಮಗೆ ಅನುಕಂಪ ಬರಬೇಕು, ನಾವು ಜ್ಞಾನಿಗಳು. ಸರ್ವ ಆತ್ಮಗಳ ಪ್ರತಿ ಲಾಫುಲ್ ಇರಬೇಕು, ಲವ್ಫುಲ್ ಇರಬೇಕು. ಲವ್ಫುಲ್ ಇರಬೇಕಂತ ಹೇಳಿ ಓವರ್ ಲವ್ಫುಲ್ಲು ಅಲ್ಲ, ಲಾಫುಲ್. ನಮ್ಮ ಗಂಭೀರತೆ, ನಮ್ಮ ಮರ್ಯಾದೆ ಒಳಗೇ ಅವರಿಗೆ ಸ್ನೇಹ ಕೊಡಬೇಕು, ಅವ್ರಿಗೆ ಕ್ಷಮಿಸ್ಬೇಕು. ಕಭಿ ಇಸ್ ವಹಮೆ ನಹಿ ಆಯಂಗೆ ಕಿಯತ್ ಕಭಿ ಬದಲ್ ಹೀ ನಹಿ ಸಕ್ತೆ. ಎಂದಿಗೂ ಈ ಅಭಿಮಾನದಲ್ಲಿ ಬರಬಾರ್ದು. ಎಷ್ಟಿದ್ರಿ ಇವರೇನ್ ತಮ್ಮ ಹಣೆ ಬರಕ್ಕೆ ಚೇಂಜ್ ಆಗಿಲ್ಲ ಬಿಡು ಅಂತೇಳಿ ಅನ್ನಬಾರ್ದು. ಇವತ್ತು ಹೈಹಿ ಐಸೆ ಇವ್ರ ಸಂಸ್ಕಾರನೇ ಇಷ್ಟು, ಇವ್ರ ಗುಣನೇ ಇಷ್ಟು ಅಂತ ಶಾಪಿತ ಸಂಕಲ್ಪ ಮಾಡಬಾರ್ದು. ಯಾ ಯಹ ಕುಚ್ಚ ನಹಿ ಕರ್ಸತ್ತೆ ಇವ್ರ ಕೈಯಾಗ ಏನಾಗಂಗಿಲ್ಲ ಬಿಡು. ಇವ್ರ ಕೆಲಸ ಹೇಳೋದೇನು, ಮಹಿ ಸಬ್ ಕುಚ್ಚು, ನಾನು ಎಷ್ಟು ಜಾಣಿದ್ದೀನಿ, ನಾ ಎಷ್ಟು ಆ್ಯಕ್ಟಿವ್ ಅದೀನಿ, ನನ್ನ ಬುದ್ಧಿ ಎಷ್ಟು ತೀಕ್ಷ್ಣ ಇದೆ ಅನ್ನುವ ಅಭಿಮಾನ ಬರಬಾರ್ದು. ಯಕ್ಕೊಚ್ಚ ನಹಿ ಇವ್ರ ನನ್ನ ಮುಂದೆ ಇವರೇನೂ ಅಲ್ಲ ಎನ್ನುವ ದುರಾಭಿಮಾನ ಬರಬಾರ್ದು. ಇಸ್ ಪ್ರಕಾರಕ ಅಹಂ ಅವ್ರ ವಹಂ ಕೋ ಚೋಡ್. ಎಲ್ಲಿ ಅಹಂಕಾರ ಇದೆ, ಅಹಂ ಇದೆ, ವಹಂ ಇದೆ, ಅಲ್ಲಿ ರಹಂ ಇಲ್ಲ. ಅಹಂ ವಹಮನ್ನು ತೊರೆದು ಕಮ್ಜೋರಿಯ ವಾ ಬುರಾಯೊಂಕೋ ಜಾಂತೆ ಹುವೇ ಬಿ ಕ್ಷಮಾ ಕರ್ನೆ ವಾಲೆ. ಅವ್ರ ದುರ್ಬಲತೆ ಏನನ್ನೋದು ಗೊತ್ತು, ಗೊತ್ತಿದ್ರೂ ಅವರಿಗೆ ಕ್ಷಮಿಸ್ಬೇಕು. ಅವ್ರ ದುರ್ಬಲತೆ ಏನಿಲ್ಲವೇ ಇಲ್ಲ, ಗೊತ್ತೇ ಆಗಲಿಲ್ಲ ಅನ್ನೋದು ತಪ್ಪೇ. ದುರ್ಬಲತೆ ನೋಡಬಾರ್ದಂದ್ರೆ ದುರ್ಬಲತೆ ಗೊತ್ತೇ ಇಲ್ಲ ಅವರೊಳಗೆ, ಈ ತಪ್ಪು ಈ ಕೆಟ್ಟ ಗುಣ ಆಯ್ತು ಅನ್ನೋದೇ ಗೊತ್ತಾಗಿಲ್ಲ ಅಂದರೆ ನಮ್ಮ ಪರೀಕ್ಷಿಸುವ ಗುರುತಿಸುವ ಶಕ್ತಿಯ ಕೊರತೆ. ಗೊತ್ತಿದೆ ಅವರಲ್ಲಿ ದುರ್ಬಲತೆ ಇದೆ ಅಂತ, ಗೊತ್ತಿದ್ದು ಗೊತ್ತಿದ್ದು ಕ್ಷಮಿಸಬೇಕು, ರೆಹಮ್ ದಿಲ್ಲಾಗಬೇಕು. ವಿಶ್ವ ಕಲ್ಯಾಣಕ್ಕೆ ಸೇವಾಮೆ ಸಫಲ್ ಹೋತೆ ಹೇ. ಅಂಥ ಮಕ್ಕಳು ಮಾತ್ರ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲರಾಗಲು ಸಾಧ್ಯ. ಸ್ಲೋಗನ್ ಜಾ ಬ್ರಾಹ್ಮಣಂಕೆ ತನ್ ಮನ್ ಧನ್ ಕ ಸಹಯೋಗ ಹೇ ವಹಾ ಸಫಲತಾ ಸಾಧ್ಯ. ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗ ಇದೆಯೋ
ಅಲ್ಲಿ ವಿಶ್ವ ಸೇವೆಯ ಸಫಲತೆ ಸಾಥ್ ಜೊತೆಗಿದ್ದೇ ಇದೆ. ಈ ರೀತಿ ನಾವು ಇವತ್ತಿನ ಮುರಳಿಯನ್ನು ನಾಳೆಯವರೆಗೂ ಸಂಪೂರ್ಣ ನಮ್ಮ ಜೀವನದಲ್ಲಿ ದಿನಚರಿಯಲ್ಲಿ ಧಾರಣೆ ಮಾಡುವಂತಹ ಪ್ರಾಕ್ಟೀಸ್ ಮಾಡೋಣ. ಇಂದಿನ ಸಮಾನ ಇವತ್ತಿನ ಮುರಳಿಯ ಅನುಗುಣವಾಗಿದೆ. ಜ್ಞಾನಸಾಗರನ ಮಕ್ಕಳು ನಾವು ಮಧುರವಾಗಿರಬೇಕು, ಸರ್ವರ ಜೊತೆಗೆ ಪ್ರೀತಿಯಿಂದಿರಬೇಕು. ಪರಮಾತ್ಮ ನನ್ನ ತಂದೆ, ನನ್ನ ತಂದೆ ಜ್ಞಾನಸಾಗರ ಅಂದಮೇಲೆ ಇವತ್ತಿನ ಸಮಾನ ನನ್ನ ಆತ್ಮ ಮಾಸ್ಟರ್ ಜ್ಞಾನಸಾಗರ. ಮಾಸ್ಟರ್ ಜ್ಞಾನಸಾಗರ ಅಂದರೆ ಅನೇಕರಿಗೆ ಜ್ಞಾನ ಕೊಡೋರಾಗಬೇಕು. ನಾವು ಜ್ಞಾನ ಸ್ವರೂಪರಾಗಿ ವಿವೇಕಪೂರ್ಣವಾಗಿರಬೇಕು, ವಿವೇಕಪೂರ್ಣವಾಗಿ ನಿರ್ಣಯ ತಗೋಬೇಕು, ದೊಡಕಬಾರದು, ಸಮಾಧಾನದಲ್ಲಿರಬೇಕು, ಪ್ರೀತಿಯಲ್ಲಿರಬೇಕು. ಜ್ಞಾನ ಅಂದರೆ ಕ್ಷಮಿಸಬೇಕು, ಎಲ್ಲರನ್ನ ಸಹೋದರತ್ವದ ದೃಷ್ಟಿಯಿಂದ ನೋಡಬೇಕು. ಜ್ಞಾನ ಅಂದ್ರೇ ಸಮಾಧಾನತೆ. ಆದ್ದರಿಂದ ಸಮಾಧಾನದಲ್ಲಿರೋಣ. ಪರಮಾತ್ಮನೇ ನನ್ನ ತಂದೆ, ತಂದೆಯೊಳಗೆ ಎಷ್ಟು ಜ್ಞಾನ ಇದೆ ಅಷ್ಟು ಜ್ಞಾನದ ಅಧಿಕಾರಿ, ನಾನು ಮಾಸ್ಟರ್ ಜ್ಞಾನಸಾಗರ ಎನ್ನುವ ಸ್ಮೃತಿಯಲ್ಲಿ ನಿರಹಂಕಾರಿ ನಮ್ರವಾಗಿರೋಣ. ಓಂ ಶಾಂತಿ. ಓಂ ಶಾಂತಿ. ನಾನಾತ್ಮ ಸತ್ಯಗದ ದೇವತಾ ಆತ್ಮ, ಸತ್ಯಗದಲ್ಲಿ ನಾನಾತ್ಮ ದೈವಿ ಸ್ವರೂಪನಾಗಿದ್ದೆ. ಆತ್ಮಜ್ಯೋತಿಯನ್ನು ನೋಡಿ, ಸರ್ವಗುಣ ಸಂಪನ್ನನಾಗಿದ್ದೆ, ಶಾಂತ ಸ್ವರೂಪ, ಸಮಾಧಾನ ಸ್ವರೂಪ, ಪವಿತ್ರ ಸ್ವರೂಪ, ಸ್ವಚ್ಛ ಸತು ಪ್ರಧಾನ ಜ್ಯೋತಿಯಾಗಿದ್ದೆ. ಪುನಃ ನಾನು ದೇವತೆಯಂತೆ ಈಗ ನಾನು ಮರ್ಯಾದ ಪುರುಷೋತ್ತಮ ಆತ್ಮ, ಡಬಲ್ ಅಹಿಂಸಕ ಆತ್ಮ. ನಾನಾತ್ಮ ಈಗ ಸಂಪೂರ್ಣ ನಿರ್ವಿಕಾರಿ, ಸೋಲಾಕಲ ಸಂಪೂರ್ಣ ಆತ್ಮ. ನಾನಾತ್ಮ ದೇವತೆಯಾಗಲು ಪೂರ್ಣ ತಯಾರಿ ನಡೆಸಿರುವೆ. ನಾನು ಪ್ರೇಮ ಸ್ವರೂಪ ಆತ್ಮ, ಪ್ರೇಮ ಭಂಡಾರ, ಏಕೇಶ್ವರನ ಜೊತೆಗೆ ಪ್ರೀತಿಯನ್ನಿಡುವ ಪ್ರೇಮ ಸ್ವರೂಪ ಆತ್ಮ ನಾನು. ಪ್ರೇಮ ಸಾಗರನನ್ನೇ ಪ್ರೀತಿಸುವ, ಪ್ರೇಮ ಸಾಗರ ಪರಮಾತ್ಮನನ್ನೇ ನೆಚ್ಚಿರುವ ನಿರ್ಮಲ ಪ್ರೇಮ ಸ್ವರೂಪ ನಾನು. ಇಚ್ಛೆ ದುರಾಸೆ ಭೌತಿಕ ಯಾವುದೇ ಕ್ಷುಲ್ಲಕ ಇಚ್ಛೆಯ ಆಕರ್ಷಣೆಗಳಿಲ್ಲದೆ ಸರ್ವರನ್ನು ನಿಸ್ವಾರ್ಥವಾಗಿ ಪ್ರೀತಿಸುವ ನಿರ್ಮಲ ಪ್ರೇಮ ಸ್ವರೂಪ ಆತ್ಮ. ಸರ್ವರನ್ನು ಶ್ರೇಷ್ಠ ಭಾವನೆಯಿಂದ ನೋಡುವ ನಾನು ಆತ್ಮ, ಸರ್ವರೂ ನನ್ನ ಸಹೋದರ ಆತ್ಮ ಎನ್ನುವ ಪ್ರೀತಿಯಿಂದ ನೋಡುವಂತಹ ಪ್ರೇಮ ಸ್ವರೂಪ ಆತ್ಮ ನಾನು. ಪ್ರೇಮದ ಭಂಡಾರ, ಪ್ರೇಮದ ನಿಧಿ ನಾನು. ಈಶ್ವರಿಯ ಜ್ಞಾನದ ಆಧಾರದಿಂದ ಮಾಸ್ಟರ್ ಜ್ಞಾನಸಾಗರ ವಿವೇಕಪೂರ್ಣ ಆತ್ಮ ನಾನು. ಸರ್ವರನ್ನು ಕ್ಷಮಿಸುವ ಕ್ಷಮಾರುಧೈ ನಾನು. ಸರ್ವರಿಗೂ ಮಧುರತೆಯ ಸ್ನೇಹವನ್ನು ನೀಡುವ ಮಧುರ ಸ್ವರೂಪ ಆತ್ಮ ನಾನು. ಆತ್ಮ ಸ್ವಪ್ರಕಾಶಮಯ ಜ್ಯೋತಿ,
ದೇವತಾ ಸ್ವರೂಪ. ಈ ದೇಹವನ್ನು ತೊರೆದು ಮೇಲಕ್ಕೆ ಹೋಗುತ್ತಿರುವೆ. ಸ್ವಯಂ ಪ್ರಕಾಶಮಯ ಧಾಮದಲ್ಲಿ ಜ್ಞಾನಸಾಗರನ ಸಮ್ಮುಖದಲ್ಲಿ ನಾನಾತ್ಮ ಉಪಸ್ಥಿತ. ನನ್ನ ತಂದೆ ಜ್ಞಾನಸಾಗರ, ತ್ರಿಕಾಲ ಸತ್ಯ ಜ್ಞಾನಸಾಗರ, ಯಾರೂ ಭೇದಿಸಲಿಕ್ಕಾಗದಿರುವ ಜ್ಞಾನಸಾಗರ, ಜ್ಞಾನದಾತ ತಂದೆಯನ್ನು ನೋಡಿ ನೋಡಿ ನಲಿಯುತ್ತಿರುವೆ. ಜ್ಞಾನಸಾಗರನ ಸಮ್ಮುಖದಲ್ಲಿ ಹೆಮ್ಮೆಯಿಂದ ಕುಳಿತಿರುವೆ. ತಂದೆಯು ಮಗನಿಗೆ ತನ್ನ ಆಸ್ತಿ, ಬುದ್ಧಿ, ವಿದ್ಯೆಯನ್ನು ಸರ್ವಸ್ವ ದಾನ ಮಾಡುವಂತೆ ಈಶ್ವರನು ತನ್ನ ಎಲ್ಲ ಅಪಾರ ಜ್ಞಾನ ಸಂಪತ್ತನ್ನು ನನ್ನ ಅಂತರಂಗಕ್ಕೆ ಶೃಂಗಾರ ಮಾಡಿಸುವ ಪಾರಲೌಕಿಕ ತಂದೆಯಿಂದ ಜ್ಞಾನವನ್ನು ಪಡೆಯುತ್ತಿರುವೆ. ಜ್ಞಾನ ಸಂಪನ್ನನಾಗುತ್ತಿರುವೆ. ಈಶ್ವರನಿಂದ ಪಡೆಯುವ ಜ್ಞಾನದಿಂದ ನಾನಾತ್ಮ ಎನ್ನುವ ಸ್ಮೃತಿ ನಿರಂತರವಾಗಿ ಬುದ್ಧಿಯಲ್ಲಿ ನೆಲೆಸುತ್ತಿದೆ. ಜ್ಞಾನಸಾಗರನ ಸಂತಾನ ನಾನು ಎನ್ನುವ ಸ್ವಮಾನದಲ್ಲಿ ಸಂತೋಷವನ್ನು ಪಡೆಯುತ್ತಿರುವೆ. ಜಗತ್ತಿನಲ್ಲಿ ಅಜ್ಞಾನದ ಅಂಧಕಾರ ಇರುವಾಗ ಜ್ಞಾನಸಾಗರನಿಂದ ಜ್ಞಾನ ಪಡೆದು ನಾನು ಮಾಸ್ಟರ್ ಜ್ಞಾನಸಾಗರ, ನಿರ್ಭಯ ಆತ್ಮ. ಜ್ಞಾನದ ನೆಲೆ ದಡವನ್ನು ಪಡೆದ ಬಂಧನ್ಮುಕ್ತ ಆತ್ಮ ನಾನು, ಜೀವನ್ಮುಕ್ತ ಆತ್ಮ ನಾನು. ಜ್ಞಾನದ ಬಲದಿಂದ ಅಂತರಂಗದ ಎಲ್ಲ ಬಂಧನಗಳು ವಿಮುಕ್ತ. ಇದೇ ಸತ್ಯವಿದ್ಯೆ. ಜ್ಞಾನದಿಂದ ವಿನಯತೆ, ಆತ್ಮೀಯತೆ ಧಾರಣೆಯಾಗುತ್ತಿದೆ. ಜ್ಞಾನ ತುಂಬಿ ತುಂಬಿದಂತೆ ನಾನು ಮಾಸ್ಟರ್ ಜ್ಞಾನಸಾಗರ, ಸಮಾಧಾನ ಚಿತ್ತನಾಗುತ್ತಿರುವೆ. ನಾನಾತ್ಮ ಮಾಸ್ಟರ್ ಜ್ಞಾನಸಾಗರ. ಜ್ಞಾನದ ಆಧಾರದಿಂದ ಸ್ವಯಂ ದರ್ಶಿಸುತ್ತಿರುವೆ. ಜ್ಞಾನ ಶೃಂಗಾರಿತ ಆತ್ಮ, ಜ್ಞಾನ ವಜ್ರಗಳಿಂದ ಭರ್ಪೂರ್, ಜ್ಞಾನದ ಶಕ್ತಿಯಿಂದ ಸಮರ್ಥ, ವ್ಯರ್ಥದಿಂದ ಮುಕ್ತ. ಧಾರಾಕಾರವಾಗಿ ಜ್ಞಾನಸಾಗರನಿಂದ ಜ್ಞಾನ ತುಂಬಿಕೊಳ್ಳುತ್ತಿರು. ಡಬಲ್ ಅಹಿಂಸಕನಾಗುತ್ತಿರು. ಓಂ ಶಾಂತಿ. ತೋರಿದ ದಾರಿ ಅರಿತೆನು, ಇನ್ನು ಮರೆಯೇನು ತಂದೆಯೇ. ಜೀವ ಜನುಮವು ಧನ್ಯವಾಯಿತು, ಮತ್ತೆ ತೊರೆಯೇನು ದೇವನೇ. ನೀನು ತೋರಿದ ದಾರಿ ಅರಿತೆನು, ಇನ್ನು ಮರೆಯೇನು ತಂದೆಯೇ. ಜೀವ ಜನುಮವು ಧನ್ಯವಾಯಿತು, ಮತ್ತೆ ತೊರೆಯೇನು ದೇವನೇ. ಕಡಲಿನ ರಾತ್ರಿ ಪಯಣದಿ ನಾನು ನಿನ್ನನ್ನು ಕೂಗಿದೆ. ಹೊರ ಕಡಲಿನ ರಾತ್ರಿ ಪಯಣದಿ ನಾನು ನಿನ್ನನ್ನು ಕೂಗಿದೆ.
ನನ್ನ ಅಂಬಿಗ ನೀನೆ ನಂಬಿದ ಹೃದಯ ಹಾಡನು ಹಾಡಿದೆ ಹೃದಯ ಹಾಡನು ಹಾಡಿದೆ ನೀನು ತೋರಿದ ದಾರಿ ಅರಿತೆನು ಇನ್ನು ಮರೆಯೇನು ತಂದೆಯೇ शांति